ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ಗುರು ಪರಂಪರೆಗೆ ನಮಸ್ಕರಿಸುತ್ತಾ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಸ್ಕರಿಸುತ್ತಾ, ಕಠೋಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತಾ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಕಠೋಪನಿಷತ್ತಿನ ಇವತ್ತಿನ ಭಾಗಕ್ಕೆ ಅಂದರೆ ಇಂದ್ರಿಯಗಳಿಂದ ಬ್ರಹ್ಮವನ್ನು ವಿಂಗಡಿಸಿ ಅರಿಯಬೇಕು ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ ನಾವು ಇವತ್ತಿನ ಶ್ಲೋಕಗಳನ್ನು ನೋಡೋಣ. ಆ ಶೀರ್ಷಿಕೆ ಇವತ್ತು ಮುಗಿಯುತ್ತೆ. ಓಂ ನಮೋ ಭಗವತೆ ಓಂ ನಮೋ ಭಗವತೆ ವೈವಸ್ವತಾಯ ವೈವಸ್ವತಾಯ ಮೃತ್ಯವೇ ಬ್ರಹ್ಮ ವಿದ್ಯಾಚಾರ್ಯಾಯ ಮೃತ್ಯವೇ ಬ್ರಹ್ಮ ವಿದ್ಯಾಚಾರ್ಯಾಯ ನಚಿಕೇತಸೇ ಚ ನಚಿಕೇತಸೇ ಚ ಅಥ ಕಾಠಕೋಪನಿಷದ್ವಲ್ಲೀನಾಂ ಅಥ ಕಾಠಕೋಪನಿಷದ್ವಲ್ಲೀನಾಂ ಸುಖಾರ್ಥ ಸುಖಾರ್ಥ ಪ್ರಬೋಧನಾರ್ಥಂ ಪ್ರಬೋಧನಾರ್ಥಂ ಅಲ್ಪಗ್ರಂಥ ಅಲ್ಪಗ್ರಂಥ ವೃತ್ತಿರಾರಭ್ಯತೆ ವೃತ್ತಿರಾರಭ್ಯತೆ. ಅವ್ಯಕ್ತಾತ್ತು ಅವ್ಯಕ್ತಾತ್ತು ಪರಃಪುರುಷೋ ಪರಃಪುರುಷೋ ವ್ಯಾಪಕೋ ಅಲಿಂಗ ಏವ ಚ ವ್ಯಾಪಕೋ ಅಲಿಂಗ ಏವ ಚ ಯಂ ಜ್ಞಾತ್ವಾ ಯಂ ಜ್ಞಾತ್ವಾ ಮುಚ್ಯತೆ ಜಂತುಹು ಮುಚ್ಯತೆ ಜಂತುಹು ಅಮೃತತ್ವಂ ಚ ಗಚ್ಚತಿ ಅಮೃತತ್ವಂ ಚ ಗಚ್ಚತಿ ಅವ್ಯಕ್ತಾತ್ತು ಅವ್ಯಕ್ತಾತ್ತು ಪರಃಪುರುಷೋ ಪರಃಪುರುಷೋ ವ್ಯಾಪಕೋ ಅಲಿಂಗ ಏವ ಚ ವ್ಯಾಪಕೋ ಅಲಿಂಗ ಏವ ಚ ಯಂ ಜ್ಞಾತ್ವಾ ಯಂ ಜ್ಞಾತ್ವಾ ಮುಚ್ಯತೆ ಜಂತುಹು ಮುಚ್ಯತೆ ಜಂತುಹು ಅಮೃತತ್ವಂ ಚ ಗಚ್ಚತಿ ಅಮೃತತ್ವಂ ಚ ಗಚ್ಚತಿ. ಅಂದರೆ ನಾವು ಇಲ್ಲಿ ಒಂದು ಕೂಲಂಕುಷವಾಗಿ ನೋಡಬೇಕೇನಪ್ಪ ಅಂದರೆ ಅವಲಂಬಿತ ಅವಲಂಬನ. ಅಂದರೆ ಈ ಜಗತ್ತಿನಲ್ಲಿ ನಮಗೆ ಏನೇನು ಅನುಭವಗಳು ಯಾವುದರಿಂದ ಆಗುತ್ತಾ ಇದೆಯೋ ಅದಕ್ಕಿಂತಲೂ ಮೇಲಿನದು ಒಂದಿದೆಯೋ, ಇದೆಲ್ಲವೂ ಯಾವುದನ್ನು ಅವಲಂಬಿಸಿದೆ ಅಥವಾ ಇದು ಸ್ವತಂತ್ರವಾಗಿದೆಯೋ ಅಂತ ನಾವು ವಿಂಗಡಣೆ ಮಾಡ್ಕೊಳ್ಳೋದಕ್ಕೆ ಹೊರಟಿರೋದೇ ಈ ಪ್ರಸಂಗ. ಹಾಗೆ ಮಾಡಿಕೊಂಡಾಗ ನಮಗೆ ಈ ಆತ್ಮ ಅಥವಾ ಈ ಬ್ರಹ್ಮ ಅನ್ನತಕ್ಕಂಥದ್ದಲ್ಲೇ ಅದನ್ನು ಎಲ್ಲವೂ ಅವಲಂಬಿಸಿದೆ ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ನಮಗೆ ಈಗ ಯಾವ್ಯಾವ್ರ ಮೇಲೆ ನಾವು ಅಂದರೆ ಈ ಶರೀರವಾಗಲಿ ಇಂದ್ರಿಯವಾಗಲಿ ಈ ಸೃಷ್ಟಿ ಎಲ್ಲವೂ ನಮ್ಗೆ ಏನು ಅನುಭವಕ್ಕೆ ಬರುತ್ತೋ ಇದೆಲ್ಲವೂ ಯಾವುದರ ಮೇಲೆ ಅವಲಂಬಿತವಾಗಿದೆಯೋ ಅದನ್ನು ವಿಂಗಡಿಸ್ಕೊಳ್ಳೋದಕ್ಕೆ ನಮಗೆ ಸುಲಭವಾಗಿ ಸಾಧ್ಯವಾಗುತ್ತೆ, ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನು ಎಲ್ಲಿ ತನಕ ವಿಂಗಡಿಸ್ಕೊಂಡ್ವಿ? ಮನಸ್ಸು ಅಲ್ಲಿ ತನಕ, ಮುಂದಿನ ತನಕ ಆಯಿತು, ಅಲ್ಲೆಲ್ಲಾನು ಆದಮೇಲೆ ನಾವು ಇವಾಗ ಅವ್ಯಕ್ತ ಅನ್ನೋದಕ್ಕೆ ಬಂದಿದ್ದೀವಿ ಅಲ್ವಾ. ಮಹತ್ತಿಗಿಂತ ಅವ್ಯಕ್ತವು ಶ್ರೇಷ್ಠ ಅಂತ ಬಂದಿದೆ, ಅಲ್ಲಿ ತನಕ ಬಂದಿದೆ. ಆದರೆ ಈ ಅವ್ಯಕ್ತ ಅನ್ನೋದು ನಮಗೆ ಗೊತ್ತಾಗಲ್ಲ, ಅವ್ಯಕ್ತ ಅನ್ನೋದೇ ಗೊತ್ತಾಗಲ್ಲ. ಆದರೆ ಅವ್ಯಕ್ತ ಅಂತಂದರೆ ಏನೋ ಒಂದಿದೆ ನನ್ನ ಬುದ್ಧಿಗೆ, ಅದು ಅವ್ಯಕ್ತ ಅರ್ಥ ಮಾಡ್ಕೊಳ್ಳಿ. ಅವ್ಯಕ್ತ ಅಂದರೆ ಇಲ್ಲದೇ ಇರೋದು ಅಂತ ಅರ್ಥ ಮಾಡಬಾರ್ದು. ಅವ್ಯಕ್ತ ಅನ್ನೋದಿದೆ, ಯಾರಿಗೆ ಅವ್ಯಕ್ತ? ನನಗೆ. ಆ ನನಗೆ ಅನ್ನತಕ್ಕಂಥ ನನಗೆ ಈಗಿರುವ ಈ ಬುದ್ಧಿ ಮತ್ತೆಗೆ ಈ ಇಲ್ಲಿರ್ತಕ್ಕಂಥ ಬುದ್ಧಿ ಸ್ತರಕ್ಕೆ ಅದು ಅವ್ಯಕ್ತವಾಗಿದೆ. ಅದರಿಂದ ಅದು ಇದೆ ಅನ್ನುವುದರ ನಂಬಿಕೆಯ ಮೇಲೆ ನಾವು ಅವ್ಯಕ್ತವನ್ನು ಅವಲಂಬಿಸಿದ್ದೇವೆ. ಅದು ಕಾರಣದಿಂದ ಅವ್ಯಕ್ತವು ಬೇರೆ ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿದೆ, ಮೇಲಿನದಾಗಿದೆ, ಹೌದಲ್ವ? ಆದರೆ ಅವ್ಯಕ್ತ ಅಂತ ಇದೆ ಅಂದರೆ ನಾವು ಸ್ವಲ್ಪ ನಂಬಿಕೆ ಏನೋ ಒಂದು ಇದೆ ಅಂತ ಅಂದರೆ ಕಾಣದ ಕೈ ಅಂತ ನೀವೇನು ಮಾತಾಡ್ತೀರಿ, ಅದನ್ನು ಬೇಕಾದ್ರೆ ನೀವು ಬೋಧನೆಗೆ ತಲೆಯಲ್ಲಿ ಇಟ್ಕೋಬಹುದು. ನಮಗೆ ಆ ಕೈ ಕೆಲಸ ಕಾಣ್ತಾ ಇದೆ, ಕೈ ಕಾಣ್ತಾ ಇಲ್ಲ, ಹೌದಲ್ವ? ಅದರ ಕೆಲಸ ಕಾಣ್ತಾ ಇದೆ, ಅದರ ಕಾರ್ಯ ಕಾಣ್ತಾ ಇದೆ, ಕಾರ್ಯದ ಎಲ್ಲ ರೂಪಗಳು, ಆ ಕಾರ್ಯದಿಂದ ಆಗತಕ್ಕಂಥ ಎಲ್ಲ ಫಲಗಳು, ಅದರ ಅನುಭವಗಳು, ಬೇಕಾಗಿರುವ ಎಲ್ಲ ಉಪಕರಣಗಳು ಕರಣಗಳು ಕೂಡ ನಮಗೆ ಇಲ್ಲಿವರೆಗೂ ವಿಂಗಡಣೆ ಮಾಡ್ಕೊಂಡಿದ್ದೀವಿ, ಅದಲ್ವ? ಈ ಅಧ್ಯಾತ್ಮದಲ್ಲಿ ಪದೇ 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 ಇದನ್ನು ಹೇಳುವಾಗ ತುಂಬ ಸತಿ ಅಧ್ಯಾತ್ಮದಲ್ಲಿ ಕೇಳಿರೋರಿಗೆ ಬೇಸರ ಕೂಡ ಆಗ್ಬೋದು ಈ ವಿಂಗಡಣೆ ವಿಚಾರ. ಆದರೆ ಇದೆಲ್ಲ ಆದ್ರೇ ಅದು ಮೇಲಿಂದ ಗೊತ್ತಾಗೋದು, ಅದು ಹೊಸದಾಗಿ ಕೇಳ್ತಾ ಇರೋದ್ರಿಂದ
ಅಥವಾ ಹೊಸ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದ್ರಿಂದ ನಾನು ನಿಮಗೆ ಅದನ್ನು ಪುನರಾವರ್ತನೆ ಆದರೂ ಹೇಳಲೇಬೇಕಾದದ್ದು ನನ್ನ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಅದನ್ನು ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಅದರಿಂದ ಅವ್ಯಕ್ತ ಅಂತಂದರೆ ವ್ಯಕ್ತವಾಗದೇ ಇರುವುದು. ಯಾರಿಗೆ ವ್ಯಕ್ತವಾಗದೇ ಇರೋದು? ಹಿಂದೆ ಇಲ್ಲಿವರೆಗೂ ನಾವೇನೇನು ಮಾತಾಡ್ಕೊಂಬಂದೋ ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಯಾವುದಕ್ಕೂ ಇದು ವ್ಯಕ್ತವಾಗದೇ ಇರೋದು. ಅದಕ್ಕೋಸ್ಕರನೇ ಯಾವುದೋ ಒಂದು ಅವ್ಯಕ್ತವಾದದ್ದಿದೆ. ಹಾಗಾದ್ರೆ ಅದಕ್ಕೆ ಏನಂತ ಕರೆಯೋಣ? ಬಹುಶಃ ಅದು ಆ ಪರಮಾತ್ಮನ, ಆ ಬ್ರಹ್ಮನ ಶಕ್ತಿಯೇ ಇರಬೇಕು. ನಮಗೆ ಗೊತ್ತಿಲ್ಲ. ಇವಾಗ ಉದಾಹರಣೆಗೆ ನಿಮಗೆ ಏನು ಶಕ್ತಿ ಇದೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಆದರೆ ಒಬ್ಬೊಬ್ಬರಿಗೆ ಬುದ್ಧಿಶಕ್ತಿ ಆಗಲಿ, ಬಲಾನೇ ತಗೊಳ್ಳಿ, ನಮ್ಮ ದೇಹ ಶಕ್ತಿನೇ ಆಗಲಿ, ನಮಗೆ ಏನಾದ್ರು ಒಂದು ಮಾಡಿದಾಗ ತುಂಬ ಟೆಕ್ನಿಕ್ ಆಗಿರೋನು ಒಂದು ಮೂಟೆನ ಚಕ್ ಅಂತ ತೆಗೆದು ಈ ಕಡೆ ಹಾಕ್ಬಿಡ್ತಾನೆ, ಹೌದಾ? ಈಗ ನೀವು ಕೇರ್ ಮಾರ್ಕೆಟಲ್ಲೆಲ್ಲ ಹೋದರೆ ಅವ್ನು ಸಣ್ಣಗೆ ಇರ್ತಾನಪ್ಪ, ಅವನಿಗೇನು ಕೇರೇ ಇಲ್ಲ, ಒಂದು 100 kgs ಈಗ ಹಾಕ್ಬಿಡ್ತಾನೆ. ನಿಮಗೆ 20 ಎಂತಕ್ಕಾಗಲ್ಲ ಅದಲ್ವ? ಅದರ ಅರ್ಥ ಏನು? ನಿಮಗೆ ಶಕ್ತಿ ಇಲ್ಲ ಅಂತಲೇ ಇದೆ. ಆದರೆ ಆ ಶಕ್ತಿಯ ಪಾದ ಆಗುವಾಗ ಯಾವ್ಯಾವ ರೀತಿಯಲ್ಲಿ ಹೇಗಾಗುತ್ತೆ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ. ಸೊ ಶಕ್ತಿ, ಜ್ಞಾನಶಕ್ತಿಯಾಗಲಿ ನನ್ನ ದೇಹ ಶಕ್ತಿಯಾಗಲಿ ಆಯಾದಕ್ಕೆ ಪರಿಮಿತವಾಗಿರುತ್ತದೆ ಇಲ್ಲಿರುವಾಗೆಲ್ಲವೂ ಕೂಡ. ಅದರಿಂದಲೇ ಅದಕ್ಕೆ ಸಂಬಂಧಪಟ್ಟಂಥ ಪ್ರಯೋಜನ, ಅದಕ್ಕೆ ಸಂಬಂಧಪಟ್ಟಂಥ ಜ್ಞಾನವೂ ಕೂಡ ಪರಿಮಿತವಾಗಿಯೇ ಇರುತ್ತದೆ. ಅದಕ್ಕೋಸ್ಕರ ನಮಗೆ ಈ ಅವ್ಯಕ್ತ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಇಂದ್ರಿಯ ಗೋಚರವಲ್ಲ, ಇಂದ್ರಿಯ ಅನುಭವವಲ್ಲ. ಆದರೆ ಶಂಕರ ಭಗವತ್ಪಾದರು ಅದನ್ನು ವಿವೇಕ ಚೂಡಾಮಣಿ ನೆಟ್ಟಿಗೆ ನಿಮಗೆ ಹೇಳ್ಕೊಟ್ಟಿದ್ದಾರೆ. ಏನಂತ ಹೇಳಿದರೆ ಅವ್ಯಕ್ತ ನಾಮ್ನಿ, ಅವ್ಯಕ್ತ ಅನ್ನತಕ್ಕಂಥ ಹೆಸರಿನ ಅವ್ಯಕ್ತ ಅಂತ ಹೆಸರು. ಅದಕ್ಕೆ ಯಾವುದಪ್ಪ? ಅದು ಪರಮೇಶ ಶಕ್ತಿ, ಅದು ಭಗವಂತಂದೆ ಶಕ್ತಿ, ಅದೆಲ್ಲ ಕಡೆಯೂ ವ್ಯಾಪಿಸಿದೆ. ಅದಕ್ಕೆ ಅವ್ಯಕ್ತ ಅಂತ ಹೆಸರಪ್ಪ ಅಂತ ಹೇಳಿದ್ದಾರೆ. ಆ ಅವ್ಯಕ್ತವು ಇದೆಲ್ಲ ತತ್ವವನ್ನು ಒಳಗೊಂಡಿರೋದ್ರಿಂದ, ಮಾಯಾ ಅನ್ನೋದು ಎಲ್ಲವನ್ನೂ ಆವರಿಸ್ಕೊಂಡಿರೋದ್ರಿಂದ ಅದು ಈ ಅವ್ಯಕ್ತ ಅನ್ನೋದು ಮೇಲಿನದಕ್ಕಿಂತ ದೊಡ್ಡದಾಗಿದೆ. ಆದರೆ ಈ ಶ್ಲೋಕ ಶುರುವಾಗುತ್ತೆ ಅವ್ಯಕ್ತಕ್ಕಿಂತಲೂ ಹೇಳಿ. ಅವ್ಯಕ್ತಾತ್ತು ಪರಃ ಪುರುಷೋ. ಅವ್ಯಕ್ತಕ್ಕಿಂತ ಪುರುಷ ಅಂತ, ಪುರುಷ ಅಂತ ಏನಿದೆ ಅದು ಅದಕ್ಕಿಂತಲೂ ಶ್ರೇಷ್ಠವಾಗಿದೆ. ಆ ಪುರುಷ ಅನ್ನೋದು ಶ್ರೇಷ್ಠವಾಗಿದೆ ಯಾಕೆ ಅನ್ನೋದು ಅಲ್ಲಿರೋ ಪದಗಳನ್ನು ಬಳಸಿ ಆಮೇಲೆ ಭಾವಕ್ಕೆ ಹೋಗೋಣ. ಪುರುಷ ಅನ್ನೋದು ಮುಂದಕ್ಕೆ ಹೇಳಿ. ವ್ಯಾಪಕೋ ಅಲಿಂಗ ಏವಚ. ನೋಡಿದ್ರಾ, ಆ ಪುರುಷ ಇದಾನಲ್ಲ ಅದು ಅಲಿಂಗ, ಮತ್ತೆ ಅದು ವ್ಯಾಪಕ, ಸರ್ವವ್ಯಾಪಕತ್ವ. ಅಂದ್ರೆ ಅರ್ಥ ಏನು? ಅಲಿಂಗ ಅಂತಂದ್ರೆ ಲಿಂಗ ಅಂದ್ರೆ ಗುರುತು ಅಂತ. ನಮಗೆ ಇಂದ್ರಿಯಗಳಿಗೆ ಗೋಚರವಾಗೋದೆಲ್ಲವೂ ಕೂಡ ಏನಾದ್ರೂ ಒಂದು ಗುರುತಿರಬೇಕು, ಅದಕ್ಕೊಂದು ರೂಪ ಇರಬೇಕು, ಅದಕ್ಕೊಂದು ನಾಮ ಇರಬೇಕು ಅಂತ ನಮಗೆ ಗೊತ್ತಾಗತ್ತೆ. ಆದರೆ ಈ ಆತ್ಮನು ಅಥವಾ ಈ ಬ್ರಹ್ಮನು ಅಂತ ಏನು ಕರಿತೀವಿ ತತ್ವ ಅನ್ನೋದೇನಿದೆ ಅದು ಅವ್ಯಕ್ತಕ್ಕಿಂತಲೂ ಮೇಲಿನದಾಗಿರುವುದರಿಂದ ಅದು ಪುರುಷನಾಗಿರುವುದರಿಂದ. ನೋಡಿ, ಪುರುಷ ಇಲ್ಲಿ ಪ್ರತಿಯೊಂದು ಪುರದಲ್ಲೂ ಇರುವ, ಒಳಗೂ ಹೊರಗೂ ತುಂಬಿರುವ, ಓತಪ್ರೋತವಾಗಿರುವ ಯಾವುದು ಪರಮ ಚೈತನ್ಯ ಇದೆಯೋ, ಯಾವುದು ತತ್ವ ಇದೆಯೋ ಅದನ್ನು ಪುರುಷ ಅಂತ ಕರೆದಿರೋರು. ಅದನ್ನು ಯಾವುದರಿಂದಲೂ ಗುರುತಿಸಲಾಗುವುದಿಲ್ಲ. ಅದಕ್ಕೆ ಲಿಂಗ ಇಲ್ಲ. ಲಿಂಗ ಇಲ್ಲ ಅಂದ್ರೆ ಏನು? ಶಂಕರ ಭಗವತ್ಪಾದರು ಹೇಳ್ತಾರೆ ಅದಕ್ಕೆ ಒಟ್ಟಿಗೆ ಸಾರಾಂಶ ಏನಪ್ಪ ಅಂದ್ರೆ, ಯಾವ ಸಂಸಾರ ಧರ್ಮವು ಅದಕ್ಕೆ ಇಲ್ಲ ಅಂದ್ರೆ ಅದು ಅಲಿಂಗ ಅಂತ ಅರ್ಥ. ಯಾವ ಸಂಸಾರ ಧರ್ಮವೂ ಇಲ್ಲ, ಅದು ಅದರಿಂದ ಅದು ಲಿಂಗ, ಅದು ಅಲಿಂಗ, ಅದು ಆಗಿರದೆ ಆಗಿದೆ, ಅದಕ್ಕೆ ಗುರುತಿಲ್ಲ ಅಂತಂದ್ರೆ ಏನು ಅಂತ ತಿಳ್ಕೊಬೇಕು ನಾವು? ಆ ಕಾಲದಲ್ಲಿ ಅವ್ರು ಹೇಳಿದ್ರು ಹಾಗಂತ, ಹೌದಾ? ಯಾವ ಸಂಸಾರವ ಧರ್ಮವು ಯಾವುದಕ್ಕೆ ಇಲ್ಲವೋ, ಅದರಿಂದ ನೀವು ಯಾವುದರಿಂದ ಅದನ್ನು ಗುರುತಿಸಕ್ಕಾಗುವುದಿಲ್ಲವೋ ಅದನ್ನ ಅಲಿಂಗ ಅಂತ ಕರೀತಾರೆ. ಅದಕ್ಕೆ ಯಾವ ಗುರುತೂ ಇಲ್ಲ ಅಂತ. ಹಾಗಾದ್ರೆ ಸಂಸಾರದಲ್ಲಿ ಏನು ಗುರುತಿದೆ? ಸಂಸಾರದಲ್ಲಿ ಹುಟ್ಟಿದೆ, ಸಾವಿದೆ, ಹೌದಲ್ವಾ? ಮಧ್ಯದಲ್ಲಿ ಇದಕ್ಕೆ ಆಕಾರ ಇದೆ, ಅಂಗಗಳಿದೆ, ಹೌದಲ್ವಾ? ಅಂಗಗಳಿಂದ ನಾವು ಗುರುತಿಸಿ ಅದಕ್ಕೊಂದು ಲಿಂಗವನ್ನು, ಇದು ಗಂಡೆಂದು, ಇದು ಹೆಣ್ಣೆಂದು, ಎರಡು ಅಲ್ಲವೆಂದು, ಅದರಲ್ಲಿ ಮುದುಕನೆಂದು ಅಥವಾ ಹುಡುಗನೆಂದು, ಬಾಲಕನೆಂದು, ಸ್ತ್ರೀ ಎಂದು, ಇದಕ್ಕೆ ಬೇರೆ 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 ನಾಮಗಳೆಲ್ಲ ಆಯಾ ಪಾತ್ರಗಳಿಗೆ ತಕ್ಕಂತೆ ನಾವು ವಿಂಗಡಿಸ್ಕೊಂಡಿದ್ದೀವಿ ವ್ಯವಹಾರ ದೃಷ್ಟಿಯಿಂದ. ಇದು ಸಂಸಾರದಲ್ಲಿ ಎಲ್ಲದಕ್ಕೂ ಒಂದೊಂದು ಗುರುತನ್ನು ಇಟ್ಕೊಂಡಿದ್ದೀವಿ ನಾವು, ಹೌದಾ? ಆದರೆ ಇದಾವುದು ಗುರುತು ಅವ್ಯಕ್ತಕ್ಕಿಂತಲೂ ಶ್ರೇಷ್ಠವಾಗಿರುವ ಆ ಪುರುಷನಿಗೆ ಇರುವುದಿಲ್ಲ. ಯಾಕೆಂದರೆ ಪ್ರತಿಯ ಪುರದಲ್ಲೂ ಇರುವ ಈಶ ಒಡೆಯನಾಗಿದ್ದಾನೆ. ಇದೆಲ್ಲವೂ ಯಾವ್ಯಾವುದು ಲಿಂಗಗಳು ಅಂತ ಇದೆಯೋ, ಏನೇನು ಗುರುತಾಗಿದೆಯೋ, ಸ್ಥಾವರ ಜಂಗಮ ಎಲ್ಲ ಇದೆಯೋ, ಇದೆಲ್ಲದಕ್ಕೂ ಬರುವಿಕೆ, ಇರುವಿಕೆ ಮತ್ತು ಹೋಗುವಿಕೆ ಅನ್ನುವ ಎಲ್ಲ ಚಲನವಲನಗಳು ಯಾವುದರಿಂದ ಅದು ಪ್ರೇರಿತವಾಗಿ ತಾರಕವಾಗಿ ಇಲ್ಲೆಲ್ಲ ಇದ್ದಂತೆ ಕಾಣುತ್ತದೆಯೋ ಅದು ಮಾತ್ರ ಸ್ವಯಂ ಯಾವುದೇ ಗುರುತಿನಿಂದ ಗುರುತಿಸಲಾಗುವುದಿಲ್ಲ. ಅಂದರೆ ಇದಮಿತ್ತಂ ಎಂದು ಅದನ್ನು ಹೇಳಲಾಗುವುದಿಲ್ಲ.
ನಾವೊಂದು ಶರೀರವನ್ನು ಗುರುತಿಸಿದಂತೆ, ಒಂದು ಪದಾರ್ಥವನ್ನು ಗುರುತಿಸಿದಂತೆ, ಅಥವಾ ಯಾವ್ದಾದ್ರು ಒಂದು ನಾಮ ಇದ್ದರೆ ಗುರುತಿಸಿದಂತೆ ಅದನ್ನು ಗುರುತಿಸಲು ಸಾಧ್ಯವೇ ಇಲ್ಲ. ಇಂದ್ರಿಯಗಳಿಗೆ ಇದು ಅಗೋಚರ. ಹೌದಲ್ವಾ? ಇಂದ್ರಿಯಗಳಿಗೆ ಅಗೋಚರ ಅಂದ್ರೇನು? ಯಾವಾಗ ಇದಕ್ಕೆ ಯಾವುದೇ ನಾಮರೂಪಗಳಿಲ್ಲವೋ, ನಿರ್ದಿಷ್ಟವಾದ ಇದೊಂದು ಪ್ರಾಣಿಯೋ, ಇದು ಪಕ್ಷಿಯೋ, ಇದು ಮನುಷ್ಯನೋ ಅಂತ ಹೇಳೋ ಆಗಿಲ್ಲ. ಯಾಕೆಂದ್ರೆ ಇದು ಪುರುಷ. ಪ್ರತಿಯೊಂದು ನೀವೇನೇನು ದೇಹವನ್ನು ನೋಡ್ತೀವಿ, ಜಡವೋ ಚೇತನವೋ ಯಾವ್ದಾರು ಆಗಿರಲಿ, ಕಲ್ಲು ಬಂಡೆನೂ ಇರಲಿ, ಅದರ ಒಳಗಡೆ ಕೂಡ ಇದು ತತ್ವವಾಗಿದೆ. ಅದರಿಂದ ಇದು ಇಂಟಲೆಕ್ಚುಯಲ್ ಕಾನ್ಸೆಪ್ಟ್, ಇದು ಬ್ರಹ್ಮತತ್ವ. ಆ ಬ್ರಹ್ಮತತ್ವದ ವಿಸ್ತಾರವೇ ಸಕಲ ಚರಾಚರ ಒಳಗಡೆ ಇರತಕ್ಕಂಥ ಆಚೆ ಇರತಕ್ಕಂಥ ಆತ್ಮತತ್ವ. ಅರ್ಥ ಆಯ್ತಲ್ಲ? ದೊಡ್ಡದಾಗಿ ನೀವೇನಾರು ಅನ್ಕೊಳ್ಳೋದಾದ್ರೆ ಬ್ರಹ್ಮಭಾವ ಅದು, ಹೌದಾ? ಆದರೆ ಪ್ರತ್ಯೇಕಾತ್ಮವಾಗಿ ಪ್ರತಿಯೊಂದರಲ್ಲೂ ಬೇರೆ ಬೇರೆಯಾಗಿ ನೀವು ಕಾಣುತ್ತಿರುವುದಕ್ಕೆ ಆ ಅಂಶಕ್ಕೆ ಆತ್ಮ ಎಂದು ಹೆಸರು. ಅದೇ ಚೈತನ್ಯ, ಬೇರೆ ಏನಲ್ಲ. ಅದರಿಂದ ಅದು ಒಂದು ಹೋದ್ರೆ ಒಂದು ಹೊಟ್ಟೋಯ್ತು, ಈಗ ಹೊಟ್ಟೋಯ್ತು ಅಂತ ಅನ್ಕೊಳ್ಳತಕ್ಕಂಥದ್ದು ಯಾವುದೂ ಇರೋದಿಲ್ಲ. ಇದಾವುದೂ ಕೂಡ ಅದಿರೋದಿಲ್ಲ. ಜೊತೆಗೆ ಆ ಪುರುಷನಾಗಿರುವ ಅದು ಅವ್ಯಕ್ತಕ್ಕಿಂತಲೂ ಶ್ರೇಷ್ಠವಾಗಿರುವುದರಿಂದ ಅದು ವ್ಯಾಪ್ತವಾಗಿದೆ, ಎಲ್ಲ ಕಡೆಯೂ ವ್ಯಾಪ್ತವಾಗಿದೆ. ವಿಷ್ಣುಭಾವ ಸರ್ವವ್ಯಾಪಕತ್ವ, ಸರ್ವವ್ಯಾಪಕತ್ವ ಅಂತ ಹೇಗೆ ಹೇಳಿದ್ರು ಅಂದರೆ ಶಂಕರ ಭಗವತ್ಪಾದರ ಭಾಷ್ಯ. ಮತ್ತೆ ಅಂದರೆ ಎಲ್ಲವನ್ನು ಆವರಿಸಿಕೊಂಡಿರುವುದು, ನಮ್ಮ ಗಮನಕ್ಕೂ ಸ್ವಲ್ಪ ನೋಡಿದರೆ ಬರುವಂತಹುದು ಆಕಾಶ. ಹೌದಲ್ವಾ? ನಮಗೆ ಆಕಾಶ, ಆಕಾಶದಲ್ಲೇ ಎಲ್ಲ ಇರೋದು. ಹೌದಲ್ವಾ? ಆಕಾಶಕ್ಕಿಂತ ಎಲ್ಲವನ್ನು ವ್ಯಾಪಿಸಿರುವುದು ಏನಿದೆ ಇಲ್ಲಿ? ಇಲ್ಲೇ ಇಲ್ಲ. ಹೌದಾ? ಯಾಕೆಂದ್ರೆ ಇನ್ ಸ್ಪೇಸ್ ಓನ್ಲಿ ಎವ್ರಿಥಿಂಗ್ ಇಸ್ ದೇರ್. ಸೈನ್ಸ್ ಅದು, ಅದು ಸೈನ್ಸ್ ವಿಜ್ಞಾನವೇ ನಮ್ಮ ವೇದಾಂತ ಪೂರ್ತಿ. ಈ ಜಗತ್ತಿನಲ್ಲಿರುವ ಎಲ್ಲವೂ ಸಕಲ ಚರಾಚರ ವಸ್ತುಗಳು ಯಾವುದರಲ್ಲಿದೆ? ಆಕಾಶದಲ್ಲಿದೆ, ಸ್ಪೇಸಲ್ಲಿದೆ. ಹೌದಲ್ವಾ? ಅದು ನಮ್ಮ ಗಮನಕ್ಕೆ ಬರುತ್ತೆ. ಆದರೆ ಅವ್ಯಕ್ತಕ್ಕಿಂತಲೂ ಮೇಲಿನದಾಗಿರೋ ಇದು ಅವ್ಯಕ್ತ ಏನಲ್ಲ ನಮ್ಗೆ ಆಕಾಶ. ಸ್ವಲ್ಪ ನಾವು ಗಮನಿಸಿದರೆ, ಸ್ವಲ್ಪ ಯೋಚನೆ ಮಾಡಿದರೆ ಎಲ್ಲವೂ ಆಕಾಶದಲ್ಲಿದೆ. ಅಂದರೆ ಅರ್ಥ ಏನು? ನಾನು ನಾನು ಅನ್ನುವ ಶರೀರವು, ಇದರಂತೆ ಇರುವ ಬೇರೆ ಬೇರೆ ಶರೀರಗಳು, ಅದರಂತೆ ಇರತಕ್ಕಂಥ ಯಾವ್ಯಾವುದು ಯೋನಿಗಳಲ್ಲಿ ಉತ್ಪತ್ತಿಯಾಗಿರುವ ಸಕಲವು, 84 ಲಕ್ಷ ಯೋನಿಗಳಲ್ಲಿ ಸೃಷ್ಟಿಯಲ್ಲಿ ಕಾಣುವ ಪ್ರತಿಯೊಂದು ಸೃಷ್ಟಿಯ ವಿಚಾರವು ಕೂಡ ಯಾವುದರಲ್ಲಿರೋದು? ಆಕಾಶ. ಅದರಲ್ಲಿಗೇನು ನಿಮಗೆ ಅನುಮಾನ ಬರಲ್ಲ, ಹೌದಾ? ಆದರೆ ಹಾಗೆ ಯಾವುದು ಆಕಾಶವಿದೆಯೋ ಅದು ನಮ್ಮ ಗಮನಕ್ಕೆ ಬರುತ್ತೆ. ಆದರೆ ಅದನ್ನು ಆವರಿಸಿರುವುದು ಯಾವುದಿದೆಯೋ ಅದು ಅವ್ಯಕ್ತಕ್ಕಿಂತಲೂ ಮೇಲಾಗಿರತಕ್ಕಂಥ ಪುರುಷನಾಗಿದೆ. ಅದನ್ನು ಆವರಿಸಿಕೊಂಡಿದೆ ಅದು, ಅದರ ಒಡೆತನವನ್ನು ಇದೆ, ಒಡೆತನ ಇದೆ ಅಂತ ನಾವು ಹೇಳ್ತಾ ಇರೋದು. ಹೌದಲ್ವೋ? ನಿಜದ ಅರ್ಥದಲ್ಲಿ ತುಂಬ ಗಂಭೀರವಾಗಿರೋ ವಿಚಾರ ಇದು. ಒಡೆಯ ಅಂದರೆ ಇನ್ನೊಬ್ಬ ದಾಸ ಇದ್ದಾನೆ ಅಂತ ಅರ್ಥ, ಹೌದಾ? ಆದರೆ ಎಲ್ಲವೂ ಅದೇ ಆಗಿ ಬಿಟ್ಟಿರುವಾಗ ಇಲ್ಲಿ ಒಡೆತನದ, ಒಡೆಯನ, ದಾಸ್ಯದ, ಸೇವಕನ, ಸೇವೆಯ ಯಾವ ವಿಚಾರವೂ ಇರುವುದಿಲ್ಲ. ತಿಳ್ಕೊಳ್ಳಿ, ಜ್ಞಾನದ, ಭಕ್ತಿಯ, ಕರ್ಮದ ವಿಂಗಡಣೆಗಳೆಲ್ಲವೂ ಈ ಲೋಕದಲ್ಲಿ ಮಾತ್ರವೇ ವಿಂಗಡಣೆ. ನೀವು ಇವಾಗ ಅಲೌಕಿಕರಾಗಿ ಹೋಗ್ತಾ ಇದ್ದೀರಿ. ಹೌದಲ್ವಾ? ಅಲ್ಲಿ ಯಾವುದರಿಂದ ಯಾವುದನ್ನು ಬೇರ್ಪಡಿಸುವ ವಿಷಯವೇ ಬರೋದಿಲ್ಲ. ಏಕೆ? ಇರುವುದೊಂದೇ ಅಲ್ವಾ? ಒಂದನ್ನೇನು ವಿಂಗಡಿಸ್ತೀರಿ? ಹೌದಾ? ಒಂದನ್ನು ಏನು ವಿಂಗಡಿಸಿದರೂ ಅದು ಒಂದೇ ಆಗಿರುತ್ತದೆ. ನಿಧಾನಕ್ಕೆ ಜ್ಞಾನ ನಿರ್ಣಯ ಇದು. ನಮಗೆ ಇಲ್ಲಿ ಭಕ್ತಿ ಇದೆ, ಯೋಗ ಇದೆ, ಕರ್ಮ ಇದೆ, ಜ್ಞಾನ ಇದೆ, ಇದೆಲ್ಲವನ್ನು ಕೂಡ ಬೇರೆ ಬೇರೆಯಾಗಿ ನಾವು ಕಾಣುತ್ತಿದ್ದೇವೆ. ಹೌದಲ್ವಾ? ನಾವು ಇದೆಲ್ಲವನ್ನು ಬೇರೆ ಬೇರೆಯಾಗಿ ಕಾಣುತ್ತಿರುವುದಕ್ಕೂ, ಇದೆಲ್ಲವೂ ಬೇರೆ ಬೇರೆಯಾಗಿ ಇರುವುದಕ್ಕೂ, ಅದರಲ್ಲಿರುವ ಬೇರೆ ಬೇರೆ ಪ್ರಭಾವದಕ್ಕೆ ನಾವು ಒಳಗಾಗುವುದಕ್ಕೂ ಯಾವುದೋ ಒಂದು ಅವ್ಯಕ್ತಕ್ಕಿಂತ ಮೇಲಾಗಿರುವ ಪುರುಷ, ಒಂದು ಚೈತನ್ಯ ಇದ್ದಿರಲೇಬೇಕು ಅನ್ನುವುದು ಉಪನಿಷತ್ ದರ್ಶನ. ನಿಧಾನಕ್ಕೆ ಯೋಚನೆ ಮಾಡಿ ನಾವೇನು ಮಾಡ್ತೀವಿ ಇಲ್ಲಿ? ಪತಂಜಲಿಯವರ ಯೋಗ ಸೂತ್ರ, ಹೌದಲ್ವಾ? ವೇದವ್ಯಾಸರ ಜ್ಞಾನಸೂತ್ರ ಅಂದರೆ ಬ್ರಹ್ಮಸೂತ್ರ, ನಾರದರ ಭಕ್ತಿ ಸೂತ್ರ ಇದೆಲ್ಲ ಹೇಳ್ತೀವಲ್ಲ, ಅದೆಲ್ಲವೂ ನಮಗೆ ಇಲ್ಲಿ ಬೋಧನೆಗೆ ಇರತಕ್ಕಂಥ ಬೇರೆ ಬೇರೆ ಬೇರೆ. ಆದರೆ ಸತ್ಯಂ ಪರಂ ಧೀಮಹಿ ಅಂತ ನಾವು ಮಾತಾಡುವಾಗ ಯಾವುದು ನಿಜವಾಗಲೂ ಸತ್ಯ, ಇದೆಲ್ಲವನ್ನು ಯಾವುದು ಆವರಿಸಿದರೋ ಅದು ನಮಗೆ ಗೊತ್ತಾಗಲ್ಲ. ಆದರೆ ಒಂದಿದೆ ಅಂತ ಮಾತ್ರ ಅನುಮಾನ ಇದೆ, ಅದು ಅವ್ಯಕ್ತ. ಆ ಅವ್ಯಕ್ತಕ್ಕಿಂತಲೂ ಮೇಲಿನಾದ ಒಂದು ಪುರುಷ ಏನಿದೆ, ಒಂದು ಚೈತನ್ಯ ಏನಿದೆ, ಅದು ಅತ್ಯಂತ ವಿಶಾಲವಾದ, ಆಕಾಶಕ್ಕಿಂತಲೂ ವಿಸ್ತಾರವಾದದ್ದು, ವ್ಯಾಪಕವಾದದ್ದು. ಸೊ ಆ ವ್ಯಾಪಕತ್ವದಲ್ಲಿ ಆಕಾಶವು, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿಯು, ಅಗ್ನಿಯಿಂದ ಜಲವು, ಜಲವಿನಿಂದ ಪೃಥ್ವಿಯು, ಪೃಥ್ವಿಯಲ್ಲಿರುವ ಸಕಲ ಚರಾಚರ ವಸ್ತುಗಳು ವಿಸ್ತಾರ ಆಗಿದೆ. ಹಾಗಾದರೆ ಏನೆಂದು ಹೇಳಿದಾಗಾಯಿತು? ಯಾವ ಒಂದು ಪುರುಷ ಇದೆಯೋ ಅದರಲ್ಲೇ ಇದೆಲ್ಲವೂ ಇರುವುದು ಅಂತ ನೇರವಾಗಿ ಹೇಳಿದಾಗಾಯಿತು.
ಹೌದಲ್ವಾ? ಅಕೌಂಟೆನ್ಸಿನಲ್ಲಿ ನಿಮ್ಗೆ ಒಂದು ಎಂಟ್ರಿ ಬರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ ಅದು ಅಲ್ವಾ? ಡಬಲ್ ಎಂಟ್ರಿ ಸಿಸ್ಟಮೇ. ಹಾಂ, ಅದೇ ಇದು. ಹೇಗೆ ಡಬಲ್ ಎಂಟ್ರಿ? ಇವಾಗ ನಾನು ಉದಾಹರಣೆ ನಿಮ್ಗೆ ಹೇಳ್ತಾ ಇರೋದು, ಇವರಿಗೆ ನಾನು ಇಲ್ಲಿ ಅಕೌಂಟ್ಗೆ ನನ್ನ ಅಕೌಂಟಿಗೆ ದುಡ್ಡು ಕಟ್ಟಿ ಅಂತ ಇವ್ರಿಗೆ 1,000 ರೂಪಾಯಿ ಕೊಡ್ತೀನಿ. ಇವ್ರು ಹೋಗಿ ಏನು ಮಾಡ್ತಾರೆ? ಆ ಅಕೌಂಟಿಗೆ ಕಟ್ತಾರೆ ಅಲ್ವಾ? ನಾನು ಇವರಿಗೆ ಕೊಟ್ಟಾಗ ಒಂದು ಟ್ರಾನ್ಸಾಕ್ಷನ್ನು, ಇವರು ಹೋಗಿ ಬ್ಯಾಂಕಿಗೆ ಕಟ್ಟಿದಾಗ ಒಂದು ಟ್ರಾನ್ಸಾಕ್ಷನ್, ಎರಡು ತಾನೇ ಟ್ರಾನ್ಸಾಕ್ಷನ್ ಇದೆ. ಆದರೆ ಡಬಲ್ ಎಂಟ್ರಿಲಿ ಏನಂದರೆ, ಇದು ತೆಗೆದುಬಿಟ್ರೆ ನಾನೇ ನೇರವಾಗಿ ಬ್ಯಾಂಕಿಗೆ ಕಟ್ಟಿದೆ ಅಂತಾನೆ ಅರ್ಥ. ಹೌದಾ? ಕಟ್ಟಿದವನು ನಾನು, ತೆಗೆದುಕೊಂಡಿದ್ದ ಬ್ಯಾಂಕು, ಮಧ್ಯದಲ್ಲಿ ಇರೋದನ್ನೇ ನೀವು ಸೇವೆ ತ್ಯಾಗ ಅದು ಏನು ಬೇಕಾದ್ರೆ ಕರ್ಕೋಬೋದು. ಹೌದಾ? ಅದೇ ರೀತಿಯಲ್ಲಿ ಇದು ಒಂದು ಡಬಲ್ ಎಂಟ್ರಿ, ಒಂದು ಡೆಟಾರ್ ಅಂಡ್ ಕ್ರೆಡಿಟಾರ್ ಕಾಣೋದು ಇಲ್ಲೆಲ್ಲ ಇಲ್ಲೇನೆ. ಸಿಂಗಲ್ ಎಂಟ್ರಿನಲ್ಲಿ ಇಲ್ಲವೇ ಇಲ್ಲ. ಹಿಂದಿನ ಕಾಲದಲ್ಲೆಲ್ಲ ಮಂಡಿನ ಲೆಕ್ಕ ಬರುತ್ತಿದ್ದು ಹೇಗೆ? ಬಂತು ಹೋಯ್ತು, ಬಂತು ಹೋಯ್ತು, ಬಂತು ಹೋಯ್ತು ಅಷ್ಟೇ. ಇಷ್ಟು ಬಂತು, ಇಷ್ಟು ಹೋಯ್ತು, ಇಷ್ಟು ಉಳಿದಿದೆ, ಉಳಿದಿದೆ ಅನ್ನೋದು ಆಮೇಲಿನ ವಿಚಾರ. ಹೌದಾ? ಆಮೇಲೆ ಡಬಲ್ ಎಂಟ್ರಿ ಸಿಸ್ಟಮ್ ಬಂದಿರೋದು ಅಂದ್ರೆ ಅರ್ಥ, ನಮಗೆ ಈ ಜಗತ್ತೆಲ್ಲವೂ ಕೂಡ ಡಬಲ್ 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 ಆಗಿ ಕಾಣೋದು. ಎಷ್ಟು ಸತಿ ನಾವುಗಳೆಲ್ಲ ಅದನ್ನು ಚರ್ಚೆ ಮಾಡಿದೆವೋ, ಜಗತ್ತಿನಲ್ಲಿ ಎಲ್ಲವೂ ಕೂಡ ಎರಡು ಎರಡು ತುದಿ ಕಾಣುತ್ತೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಕಲಿಯುಗದಲ್ಲಿ ನೀವು 2000 ಆದ ನಂತರ, ಈ 13-15 ವರ್ಷಗಳ ಹಿಂದಿನಿಂದ ಬಂದಿರೋದೆಲ್ಲ ನೀವು ನೋಡಿದ್ರೆ, ಧ್ಯಾನ ಜಾಸ್ತಿ ಆಗ್ತಾ ಇದೆ, ಯೋಗ ಜಾಸ್ತಿ ಆಗ್ತಾ ಇದೆ, ಬಣ್ಣ ಬಣ್ಣ ಕಾಣುತ್ತೆ ಅಂತಾರೆ, ಇದೆಲ್ಲವನ್ನು ಹೋಗುತ್ತೆ ಅಂತ ಇದೆಲ್ಲ ಇದೆಯಲ್ಲ, ಇದೆಲ್ಲವೂ ನಮಗೆ ಇಲ್ಲಿ ಆಗ್ತಾ ಇರತಕ್ಕಂಥದ್ದು ದ್ವಂದ್ವವನ್ನು ಬಿಡಿಸುವುದಕ್ಕೆ. ನೋಡಿ, ಅದಕ್ಕೋಸ್ಕರ ಧ್ಯಾನದ ಮೊದಲಲ್ಲೂ ಕೂಡ ಯಾರ್ಯಾರೋ ಎಲ್ಲ ಆದಮೇಲೂ ಈ ಥರ ಉಪನಿಷತ್ತಲ್ಲೇ ಇರುವಂತಹ ಯಾರು ಅಧ್ಯಯನಕ್ಕೆ ಬಂದಾಗ ಅವ್ರಿಗೆ ಮೊದಲ ಕನ್ಫ್ಯೂಷನ್ನೇ ಇದು. ನೋಡಿ, ಆರ್ಟ್ ಆಫ್ ಲಿವಿಂಗ್ ಹೋದ್ವಿ, ಇನ್ನೊಂದು ಕಡೆ ಹೋದ್ವಿ ಸರ್, ನಮಗೆ ಸುದರ್ಶನ ಕ್ರಿಯೆ ಹೇಳ್ಕೊಟ್ರು ಅಂದಾಗ, ನನ್ನ ಹತ್ರ ಸುಮಾರು ಇಲ್ಲಿವರೆಗೂ ಸುದರ್ಶನ ಕ್ರಿಯೆ ಅಲ್ಲಿ ಇಲ್ಲಿ ಹೋಗಿ ಬಂದವರು ಒಂದು 2,000-3,000 ಜನ ಬಂದಿರ್ಬೋದು, ಇನ್ ಡಿಫರೆಂಟ್ ಡಿಫರೆಂಟ್ ಟೈಮ್ಗಳಲ್ಲಿ ಬೇರೆ ಬೇರೆಯಾಗಿ. ಅವ್ರಿಗೆಲ್ಲ ಏನಂದರೆ, ನಮಗೇನು ಆಗಲೇ ಇಲ್ಲ ಅಂತಲೇ ಹೇಳೋದು ಒಂದು. ಅಂದರೆ ಅರ್ಥ ಏನು, ನಾವು ಅಲ್ಲಿಗೆ ಹೋದಾಗ ಏನೋ ಆಗಬೇಕು ಅಂತ ಹೋಗಿರ್ತೀವಲ್ವಾ? ಸೊ ಪ್ರೀ ನೋಷನ್ ಇದೆ ಅಲ್ವಾ? ಆ ಪ್ರೀ ನೋಷನ್ ಇರೋದ್ರಿಂದ ನಮಗೇನಾಗುತ್ತೆ, ನಾವೇನೋ ಒಂದು ಅಂದ್ಕೊಂಡಿದ್ದೀವಿ ಅದು ಅಲ್ಲಿ ಆಗಲ್ಲ, ಅಥವಾ ಬೇರೆ ಏನೋ ಆದಂತ ಅನ್ಸುತ್ತೆ ನಿಮಗೆ. ಅವಾಗ ಏನಾಯ್ತು, ಮತ್ತೆ ಒಂದು ಭ್ರಮೆಯಿಂದ ಇನ್ನೊಂದು ಭ್ರಮೆಗೆ ಹೋದಾಗಾಯ್ತು. ಜಿದ್ದು ಕೃಷ್ಣಮೂರ್ತಿಗಳು ಇದನ್ನೇ ಮಾತಾಡೋದು. ಹೌದಾ? ಹಬ್ಬ, ನನಗೆ ರಿಯಲೈಸ್ ಆಯಿತು ಅಂತ ನೀವು ಅಂದರೆ ಸೋತ್ರಿ ಅಂತಾರೆ ಅವರು ಅಲ್ವಾ? ನಂಗೆ ಇಲ್ಲಿವರೆಗೂ ರಿಯಲೈಸ್ ಆಗಿ ಇವಾಗ ರಿಯಲೈಸ್ ಆಯ್ತು ಅಂದ ತಕ್ಷಣ, ಒಂದು ಸ್ವಲ್ಪ ನಿಮ್ಮ ತಲೆಗೆ ಬಂದ ತಕ್ಷಣನೇ ನೀವು ರಿಯಲೈಸ್ ಏನು ಆಗೇ ಇಲ್ಲ ಅಂತ. ರಿಯಲೈಸ್ ಆದೋ ಹಂಗೆ ಏನೂ ಆಗಲ್ಲ, ಏನೂ ಆಗಬಾರ್ದು. ಏನಾರು ಆದರೆ ಏನೋ ಆಗೋದೊಂದು ಬಾಕಿ ಇದೆ ಅನ್ನೋದು ತಲೆಯಲ್ಲಿ ಇರೋದ್ರಿಂದ ಅದು ಕ್ಲಿಯರ್ ಆಯಿತು ಅಂತ ಅಷ್ಟೇ ಅರ್ಥ. ಇದರೊಳಗೆ ದೇರ್ ಇಸ್ ನೋ ಹಾಫ್ ಮೆಜರ್ಸ್ ಇನ್ ಟ್ರೂತ್, ದಟ್ಸ್ ವೇ ಅಬ್ಸಲ್ಯೂಟ್ ಅಬ್ಸಲ್ಯೂಟ್ ಅಂತ ನಾನು ಹೇಳ್ತಾ ಇರೋದು. ಇದಕ್ಕೋಸ್ಕರ ಇದು ದರ್ಶನ, ಇದು ಇದು ದರ್ಶನ, ಇದು ಬೋಧ ಅಲ್ಲ. ಸೊ ಬೋಧನೆಗಳಲ್ಲೂ ಮುಗಿದೋಗಬೇಕು ಅನ್ನುವಾಗ ಇಲ್ಲಿ ಯಾವ್ಯಾವ್ದ್ರಿಂದ ಏನೇನೋ ಸಿಗುತ್ತೆ ಅಂತ ನಮಗಿದೆ. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಭಜನೆಗಳು, ಈ ಸಾಯಿಬಾಬ ಮಂದಿರಗಳು ಇದೆಲ್ಲವೂ ಜಾಸ್ತಿ ಆಗ್ತಾ ಇದೆಯಲ್ಲ, ತಪ್ಪಲ್ಲ ಅದು. ಆದರೆ ಅದರಿಂದ ಮತ್ತೆ ಮತ್ತೆ ನಾವು ಅದೇ ಮೊದಲಿಗೆ ಹೋಗುವ, ನಮ್ಮ ಮೌಢ್ಯವನ್ನು ಹೆಚ್ಚು ಮಾಡಿಕೊಳ್ಳತಕ್ಕಂಥ, ಜ್ಞಾನಕ್ಕೆ ಅಡ್ಡಿಯಾಗುವ, ಸ್ವರೂಪ ದರ್ಶನಕ್ಕೆ ಅಡ್ಡ ನಿಂತುಕೊಳ್ಳತಕ್ಕಂಥ ಯಾವುದೇ ವಿಚಾರಗಳು, ವಿಕಾರಗಳು ನಿಮಗೆ ಬಾರದಿರಲಿ ಅನ್ನುವ ಆಶಯದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ನೀವು ಭಜನೆಗೆ ಹೋಗೋದು, ಭಜನೆ ಮಾಡೋದು ಸೂರ್ ತಪ್ಪು ಅಂತಲ್ಲ, ವ್ರತಕಥೆಗಳು ಮಾಡೋದು ತಪ್ಪು ಅಂತಲ್ಲ. ಆದರೆ ನಮ್ಮ ಜ್ಞಾನ ಅಲ್ಲೇ ನಿಂತುಬಿಟ್ಟಿದೆಯಲ್ಲ, ಎಲ್ಲಕ್ಕಿಂತಲೂ ಮೇಲಾಗಿರುವುದು ಯಾವುದಿದೆಯೋ ಆ ಪುರುಷನನ್ನು, ಅಂದರೆ ಆ ಜ್ಞಾನ ಸ್ವರೂಪವನ್ನು, ಅಸತ್ಯ ಸ್ವರೂಪವನ್ನು, ಆ ಅನಂತವನ್ನು ಶಾಂತವಾಗಿರುವ ಈ ಲೋಕದ ವಿಚಾರದಿಂದ ಬಿಡಿಸ್ಕೋಬೇಕೋ ಬೇಡುವ? ಹೇಗೆ ಗೊತ್ತಾಗುತ್ತೆ? ಇದೆಲ್ಲವೂ ಶಾಂತ, ಅದು ಅನಂತ. ನೀವು ಇದರ ಬಗ್ಗೆ ಇರತಕ್ಕಂಥ ನಿಶ್ಚಿತ ಬುದ್ಧಿಯಲ್ಲಿರತಕ್ಕಂಥ ಇದರ ಬಗ್ಗೆ ಅಭಿಪ್ರಾಯಗಳನ್ನು ಬಿಡದೆ ನಿಮಗೆ ಅದು ಖಚಿತ ಆಗೋದಿಲ್ಲ, ಅದು ನಿಮಗೆ ಕಾಚಿತ್ಯವನ್ನು ಕೊಡೋದಿಲ್ಲ. ಸೊ ನಾವು ಈ ವ್ಯಾಪಾರವೆಲ್ಲವನ್ನು ಲಾಭದೃಷ್ಟಿಗಳಲ್ಲೇ ನೋಡ್ತಾ ಇದ್ದೀವಿ, ಬರೀ ದುಡ್ಡು ಕಾಸು ಅಂತಲೇ ಅಲ್ಲ, ಎಲ್ಲದರಲ್ಲೂ ಕೂಡ ಏನೋ ಆಗಬೇಕೆಂಬ ಹಂಬಲ ಅಂದರೆ ಗ್ರೀಡು, ಏನೋ ಆಗಿಬಿಡುತ್ತದೇನೋ ಎಂಬ ಭಯ, ಅದೆರಡು ಇದ್ದರೆ ಉಪನಿಷತ್ತು ಸ್ವಲ್ಪ ನಿಧಾನ ಆಗುತ್ತೆ, ಹೋಗುತ್ತೆ. ಹೋಗಲ್ಲ ಅಂತ ಹೇಳಲ್ಲ ನಾನು, ಹೋಗ್ಬೋದು, ತುಂಬ ನಿಧಾನ ಆಗುತ್ತೆ, ಅಡ್ಡ ಅದು. ಅದು ಹೇಗೆ ಬಿಡೋದು ಮತ್ತೆ? ಅದನ್ನು ಪಕ್ಕಕ್ಕೆ ಇಟ್ಬಿಡ್ಬೇಕು. ಇದರೊಳಗಿದ್ದಾಗ ವ್ಯವಹಾರಕ್ಕೆ ಹೋದಾಗ ನಿಮಗೆ ದುತ್ತಂತ ಅದು ಬರೋ ಥರ ಸಹಾಯ ಮಾಡೋ ಥರ ಇರಬೇಕು. ಆಗಲೇ ಅದಕ್ಕೋಸ್ಕರನೇ ಸಾಂಖ್ಯಯೋಗ ಬಹಳ ಮೇಲಿನದು ಅಂತ ಯಾರು ಅಂದರೆ ಕೃಷ್ಣ ಪರಮಾತ್ಮ ಭಗವಂತ ಹೇಳ್ತಾನಲ್ಲ, ಸಾಂಖ್ಯವು ದೊಡ್ಡದು, ಬೇರೆ ಕರ್ಮಕ್ಕಿಂತ ಶ್ರೇಷ್ಠ ಅಂತ ಅನ್ನುವನು ಇನ್ನೂ ಬಾಲಕ. ಕರ್ಮಯೋಗವು ಅದು ಎರಡು ಒಂದೇನೆ, ಯಾಕೆಂದರೆ ಎರಡರ ಫಲವೂ ಒಂದೇನೆ. ಆದರೆ ಎರಡರಲ್ಲೂ ಇರುವ ಒಂದು ಸಾಂಗತ್ಯವನ್ನು ಅರ್ಥ ಮಾಡ್ಕೋಬೇಕು.
ಕರ್ಮಯೋಗವಾಗಲಿ ಸಾಂಖ್ಯವಾಗಲಿ, ಅಂದ್ರೆ ಸಾಂಖ್ಯವಾಗಲಿ ಸನ್ಯಾಸದಲ್ಲಿ ಇರ್ತಕ್ಕಂಥದ್ದಾಗಲಿ, ಎರಡರಲ್ಲೂ ಬಹಳ ಮುಖ್ಯವಾದದ್ದು ತ್ಯಾಗ. ತ್ಯಾಗ ಏನು? ತ್ಯಾಗ ನಾನು ನಂದು ಅಂತ ಇದೆಯಲ್ಲಪ್ಪ, ಆ ಭಾವ ಇರ್ಕೂಡ್ದು. ಕರ್ಮದಲ್ಲಾಗಲಿ ಸನ್ಯಾಸದಲ್ಲಾಗಲಿ, ಸನ್ಯಾಸಿ ಅಂದ್ರೆ ಕರ್ಮವನ್ನು ಬಿಟ್ಟವನು ಅಂತ ಕೆಲವರು ಹೇಳ್ತಾರೆ, ಹೌದಲ್ವಾ? ಆದ್ರೆ ಕರ್ಮಯೋಗ ಅಂತ ಅನ್ನುವಾಗ ಫಲಗಳನ್ನು ಬಿಟ್ಟವರು ಕರ್ಮವನ್ನು ಮಾಡಿ ಅಂತ ಹೇಳ್ತಾರೆ. ಆದ್ರೆ ನಿಜದ ಅದರಲ್ಲಿ ಕರ್ಮಯೋಗವೇ ಇದಕ್ಕಿಂತ ಮೇಲು, ಯಾಕೆಂದ್ರೆ ತುಂಬಾ ಜನಕ್ಕೆ ಅನುಕೂಲ ಆಗೋದು ಕರ್ಮಯೋಗವೇ ಅಂತ ಶ್ರೀಕೃಷ್ಣ ಹೇಳಿರೋದು ಈ ಅರ್ಥದಲ್ಲಿ. ಹಾಗನ್ಬಿಟ್ಟು ನಮ್ಮ ಉಪನಿಷತ್ ಹೇಳುತ್ತೆ, ಈ ಉಪನಿಷತ್ತಿನ ಮಾತು ಅವ್ರು ಹೇಳ್ತಾ ಇರೋದು, ಅವ್ಯಕ್ತಕ್ಕಿಂತಲೂ ಮೇಲಿನದು ಅಂದ್ರೆ ಅವ್ಯಕ್ತಾನೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ಅದಕ್ಕಿಂತಲೂ ಶ್ರೇಷ್ಠವಾದ ಈ ಪುರುಷನನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದನ್ನು ಎರಡು ಅದರ ಗುಣವಾಚಕಗಳನ್ನ ಕೊಟ್ಟಿರೋದು. ಒಂದು ಸರ್ವ ವ್ಯಾಪಕತ್ವ ಗಮನ ಇಡಬೇಕು, ಎರಡನೇದು ಲಿಂಗವಿಲ್ಲ ಅಂದ್ರೆ ಗುರುತೇ ಇಲ್ಲ ಅದಕ್ಕೆ. ಹಾಗಾದ್ರೆ ಏನಾಗ್ಬೇಕು ಇವಾಗ ನಾವು? ನಮಗೆ ಜ್ಞಾನ ಬರಬೇಕಾದ್ರೆ ಆತ್ಮತತ್ವ ಅರ್ಥ ಆಗಬೇಕಾದ್ರೆ ಗುರುತಿಲ್ಲದಂತಾಗಬೇಕು ಅಂತ ಅರ್ಥ ಬಂತು. ಗುರುತಿಲ್ಲದಂತಾಗೋದು ಅಂದ್ರೆ ಏನು ಸ್ವಾಮಿ ಈಗ ಅಂದ್ಬಿಟ್ರೆ ನಾವು ಉಳಿಯಾಗೆ ಇಲ್ವಲ್ಲ ಅಂತ ನಿಮ್ಗೆಲ್ಲ ಅನ್ಸುತ್ತೆ. ಗುರುತಿಲ್ಲದಂತಾಗುವುದು ಅಂದ್ರೆ ಯಾವ ಯಾವುದರಿಂದ ನಾನು ನನ್ನನ್ನ ಹೆಮ್ಮೆಯ ವಿಚಾರವಾಗಿ ಐಡೆಂಟಿಫೈ ಮಾಡ್ಕೊಂಡಿರ್ತೀನೋ ಅದರಲ್ಲಿ ಯಾವುದೇ ನನ್ನ ಕೈವಾಡ ಇರುವುದಿಲ್ಲ, ನಾನು ಅಸ್ವತಂತ್ರ ಅಂತ ನನಗೆ ಪೂರ್ಣವಾಗಿದ್ದಾಗ ಪುರುಷನೊಬ್ಬ ಇದ್ದಾನೆ, ಚೈತನ್ಯ ಹೊಂದಿದೆ, ಎಲ್ಲವನ್ನ ಆವರಿಸಿರುವ, ಎಲ್ಲದರಲ್ಲೂ ವ್ಯಾಪ್ತವಾಗಿರುವ, ಒಳಗೂ ಹೊರಗೂ ಚೈತನ್ಯ ರೂಪದಲ್ಲಿ ವಿಶುದ್ಧವಾಗಿ ತುಂಬಿಕೊಂಡಿರುವ, ಅದರಲ್ಲಿ ಯಾವುದೇ ರಾಗದ್ವೇಷಗಳು ಇರುವುದಿಲ್ಲ ನೋಡಿ, ಗುರುತುಗಳು ಇರೋದಿಲ್ಲ. ನಮ್ಮನ್ನೆಲ್ಲ ನಾವು ಐಡೆಂಟಿಫೈ ಮಾಡಿಕೊಂಡಿರೋದೇ ನಮ್ಮ ಗುಣಗಳಿಂದ, ನಮ್ಮ ದೋಷದಿಂದ. ಬೇರೆಯವರು ಕೂಡ ನಮ್ಮನ್ನು ಐಡೆಂಟಿಫೈ ಮಾಡೋದು ಹಾಗೆ, ಹೌದಲ್ವಾ? ನಮ್ಮ ವೃತ್ತಿಗಳಲ್ಲಿ ನಿಮ್ಮ ಕೀರ್ತಿಯೋ, ನಿಮ್ಮ ಲಾಭವೋ, ನಿಮ್ಮ ದುಃಖವೋ, ನಿಮ್ಮ ಸುಖವೋ, ಎಲ್ಲ ವಿಕಾರಗಳು ಕೂಡ ಐಡೆಂಟಿಫೈ ಆಗೋದು ಗುಣಗಳಿಂದ, ಗುಣಕರ್ಮ ವಿಭಾಗಶಃ. ಆ ಕರ್ಮಗಳಿಂದ ಗುಣದಂತೆ ನಾವು ಕರ್ಮವನ್ನು ಮಾಡ್ತೇವೆ. ಆ ಗುಣದಲ್ಲಿರುವುದು ಆ ಗುಣವೇ ಆಯ್ಕೆ ಮಾಡ್ಕೊಳತ್ತೆ ಇಂತಿಂಥ ವೃತ್ತಿ ಅಂತ. ಅದಾವುದು ಈ ಅಧ್ಯಾತ್ಮ ವಿಚಾರಕ್ಕೆ, ಈ ಅಧ್ಯಾತ್ಮದ ಮೆಟ್ಟಲಿಗೆ ಅದು ಬರಲಾರದು, ಸಮೀಪಕ್ಕೂ ಬರಲಾರದು. ಅದರಿಂದ ಈ ಜಗತ್ತಿನಲ್ಲಿ ನಮಗೆ ಜೀವನೋಪಾಯಕ್ಕೆ ಅಥವಾ ಮನೋರಂಜನೆಗೆ ಅಥವಾ ಮನೋಮಂಥನಕ್ಕೆ ಇರುವ ಯಾವ ಸಾಧನೆಗಳೂ ಕೂಡ ನಮಗೆ ಅದು ಕೇವಲ ಮೆಟ್ಟಲಾಗೇ ಬಹುದು ಹೊರತು ಅದು ನಿಮಗೆ ದರ್ಶನವನ್ನು ತಾನೇ ತಾನಾಗಿ ತೋರಿಸಲಾರದು. ಏಕೆಂದರೆ ಯಾವುದನ್ನು ತೋರಿಸಬೇಕಾಗಿದೆಯೋ ಅದಕ್ಕೆ ಯಾವ ಗುರುತೋ ಇಲ್ಲ. ಇಲ್ಲಿ ನಾವು ಯಾವ್ಯಾವ್ದರಿಂದ ಏನೇನನ್ನು ಗುರುತು ಹಿಡಿತಾ ಇದ್ದೀವೋ ಆ ಸಲಕರಣೆಗಳಿಂದ ಅದನ್ನು ನಾವು ಅಳೆಯಲಾಗುವುದಿಲ್ಲ, ನೋಡಲಾಗುವುದಿಲ್ಲ, ತಿಳಿಯಲಾಗುವುದಿಲ್ಲ, ಕೇಳಲಾಗುವುದಿಲ್ಲ, ಮುಟ್ಟಲಾಗುವುದಿಲ್ಲ, ಮೂಸಲಾಗುವುದಿಲ್ಲ. ಸೊ ಅಲ್ಲಿಗೆ ಏನರ್ಥ ಆಯ್ತಿದ್ರು, ಇದು ಇಂದ್ರಿಯಗಳಿಗೆ ಸಿಗುವಂತಹುದಲ್ಲ, ಇಂದ್ರಿಯಗಳಿಗೆ ಸಿಗಬೇಕಾದ ಯಾವುದೇ ಗುರುತು ಇದಿಲ್ಲ. ಏಕೆಂದರೆ ನಾವು ಗುರುತು ಹಿಡಿಯುವುದೆಲ್ಲವೂ ಕೂಡ ಲಿಂಗ ಅಂದರೆ ಗುರುತು ಹಿಡಿಯೋದೆಲ್ಲದಕ್ಕೂ ಕೂಡ ಬೇಕಾಗಿರುವುದು ಕಣ್ಣಿಗೆ ಕಾಣುವ, ಕಿವಿಗೆ ಕೇಳುವುದು. ಕಣ್ಣಿಗೆ ಕಾಣುವುದು ಅಂತ ಮೊದಲನೇದು, ಕಣ್ಣಿಗೆ ಕಂಡ್ರೇ ನಮಗೆ ಅದು ಹೌದು ಇದೇ ಇಲ್ಲ ಅಂತ ನಾವು ಖಚಿತ ಮಾಡ್ಕೊಳ್ಳೋದು, ಹೌದಲ್ವಾ? ಕಿವಿಲಿ ಕೇಳಿರ್ಬೋದು ಆದರೂ ಕೂಡ ನಮ್ಗೊಂದ್ಸತಿ ಕಣ್ಣಲ್ಲಿ ನೋಡ್ಬಿಟ್ರೆ ಪರೀಕ್ಷಿಸಿ ನೋಡ್ಬಿಡ್ತೀನಪ್ಪ, ಕಣ್ಣಲ್ಲಿ ಒಂದ್ಸತಿ ನೋಡ್ಬಿಟ್ರೆ ಅದು ಆ ಥರ ಆಗೋಲ್ಲ ಇದು ಅಂತಾರೆ, ಹೌದಾ? ಅಂದ ಅರ್ಥ ಏನು? ಕಣ್ಣಿಗೆ ಕಾಣುವ, ಕಣ್ಣಿಗೆ ಕಾಣುವ ಅಂದರೆ ಮಿಕ್ಕ ಎಲ್ಲ ಇಂದ್ರಿಯಗಳು ಇದನ್ನು ಇದರಂತೆಯೇ ಹೋಲಿಸಿಕೊಳ್ಳತಕ್ಕದ್ದು ಅಂತ ಶಂಕರ ಭಗವತ್ಪಾದರೆ ಆಗಲೇ ಕಡಿಮೆ ಮಾಡಿ ಹೇಳ್ಯಾರೆ. ಇನ್ನೂ ವಿಸ್ತಾರ ಮಾಡಿ, ನಾನು ನಿಮಗೆ ವಿಸ್ತಾರ ಮಾಡಿ ಹೇಳಿದೆ. ಯಾವಾಗ ಇದು ಕಣ್ಣಿಗೇ ಬೀಳುವುದಿಲ್ಲವೋ ಉಳಿದ ಇಂದ್ರಿಯವಾದ ಕಿವಿಗೆ, ಮೂಗಿಗೆ, ಚರ್ಮಕ್ಕೆ, ನಾಲಿಗೆಗೆ ಸಿಗುವುದೇ ಇಲ್ಲ ತಾನೆ? ಯಾಕೆ ಅಂದರೆ ಅದು ಆಗಾಗ ಇರುವ ಆಯಾಸ ಹೇಳತಕ್ಕಂಥ ಸಾಮರ್ಥ್ಯವನ್ನು ಆಗಲೇ ಮರೆತು ಬಿಡುವ ಗುಣ ಈ ಇಂದ್ರಿಯಗಳಿಗಿದೆ ನೋಡಿ. ಹೋದ ವಾರ ನಾವೆಲ್ಲರೂ ಎಲ್ಲೆಲ್ಲಿ ಏನೇನು ಪ್ರಸಾದವನ್ನು ತಿಂದೆವೋ ನಾಲ್ಗೆಗೂ ಜ್ಞಾಪಕ ಇಲ್ಲ, ನಾಲ್ಗೆಗೆ ಜ್ಞಾಪಿಸಬೇಕಾದಂಥ ಮನಸ್ಸಿಗೂ ಬುದ್ಧಿಗೂ ಜ್ಞಾಪಕ ಇಲ್ಲ ಇದೆಯಾ? ಹೋದ ವಾರ ಏನು ಬಟ್ಟೆ ಹಾಕ್ಕೊಂಡಿದ್ವಿ, ಏನನ್ನು ನೋಡಿದ್ವಿ, ಯಾರಿಗೆ ಗೊತ್ತು ಮಳೆ ಬಂದಿತ್ತು ಇಲ್ಲೋ? ಕಣ್ಣು ಕೂಡ ನೋಡಿದ್ದಾಗಲೇ ಅದಕ್ಕೆ ಅಷ್ಟೊಂದು ಶಕ್ತಿ ಇಲ್ಲ, ಹೌದಲ್ವಾ? ಅದು ಪರಿಮಿತವಾಗಿದೆ. ಅಂದರೆ ನೆನ್ನೆಯ ಮೊನ್ನೆಯ ವಿಚಾರವನ್ನೇ ನಮಗೆ ತೋರಿಸಲಾರದ ಈ ಕಣ್ಣು ಮೂಗು ಇಂದ್ರಿಯಗಳು ಯಾವಾಗಲೂ ಎಲ್ಲ ಕಡೆಯೂ ಸದಾತತ್ವವಾಗಿ ಹರಿದುಕೊಂಡಿರುವುದನ್ನು ನಮಗೆ ಮನಸ್ಸಿಗೆ ತಂದುಕೊಡಲು ಅಸಮರ್ಥವಾಗಿರುತ್ತದೆ, ಹೌದಲ್ವಾ? ಮತ್ತೆ ಇದಕ್ಕೇನು ಗುರುತೇ ಹಿಡಿಯೋಕ್ಕಾಗಲ್ಲ ಅಂದಮೇಲೆ ಇದು ಕಂಡಿಡಿಯೋಕ್ಕಾಗಲ್ಲ ಅಂತ ಅರ್ಥ ನಮಗೆ ಬಂದ್ಬಿಡ್ತು. ಆಮೇಲೆ ಯಮ ಹೇಳೋದು ಹಾಗೆಲ್ಲ ಅನ್ಕೋಬೇಡ, ಹೌದಲ್ಲ? ಈ ಎರಡನೇ ವಾಕ್ಯ ಹೇಳಿ. ಯಂ ಜ್ಞಾತ್ವ ಮುಚ್ಚ್ಯತೆ ಜಂತುಹು ಅಮೃತತ್ವಂ ಚ ಗಚ್ಚತಿ. ಯಾರು ಹೀಗೆಂದು ತಿಳಿದುಕೊಳ್ಳುತ್ತಾನೋ ನೋಡಿ,
ಅವನು ಏನಾಗ್ತಾನೆ ಮುಚ್ಚತೆ ಮುಂದಿದ್ದು ಜಂತು 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 ಅಂದ್ರೆ ಪ್ರಾಣಿ ಹುಳು ಅಂತ ಅರ್ಥ. ಅಂದ್ರೆ ಜ್ಞಾಪಕ ನೀನ್ ಇವಾಗ ಏನು ಅನ್ನೋದು ಅಟ್ ಪ್ರೆಸೆಂಟ್ ವಾಟ್ ಐ ಆಮ್ ಅನ್ನೋದು ಜ್ಞಾಪಿಸ್ತಾ ಇದ್ದಾನು. ನಾನು ಜಂತು ಒಂದು ಕೇವಲ ಪ್ರಾಣಿ ಮಾತ್ರ, ಆದ್ರೆ ಮೇಲಿನ ಯಥಾರ್ಥವಾಗಿ ಹಾಗೆಯೇ ನಾನೇನಾದ್ರು ತಿಳಿದರೆ ಅರಿತರೆ ಈಗ ನನ್ನ ಹತ್ರ ಇರೋ ಯಾವುದೇ ಸೌಲಭ್ಯದಿಂದಲೂ ಆ ಸ್ವರೂಪವು ಎಲ್ಲದಕ್ಕೂ ಬೇಕಾಗುವ ಪರಬ್ರಹ್ಮ ಆತ್ಮತತ್ವವು ತಿಳಿಯಲಾರದು, ನನ್ನ ಅರಿವಿಗೆ ಬರಲು ಸಾಧ್ಯವಿಲ್ಲ ಅನ್ನತಕ್ಕಂತ ನನಗೆ ಅರ್ಥವಾದರೆ ನಾನು ಕೇವಲ ಒಂದು ಅಲ್ಪ ಪ್ರಾಣಿ ಅನ್ನೋದು ಮೊದಲು ಗಮನಕ್ಕೆ ಬರುತ್ತೆ. ಇಲ್ಲದೆ ನನಗೆಲ್ಲ ಗೊತ್ತು ಅನ್ನೋದಿದೆಯಲ್ಲಪ್ಪ, ಆ ಹಂತೆ ಮಮತೆ ಹೋಗ್ಬೇಕಾಗಿದ್ರೆ ಮೊದಲು ನಮ್ಮ ಈಗಿರುವ ಸ್ಥಿತಿ ಅರ್ಥ ಆಗಬೇಕು. ಅದಕ್ಕೆ ಜಂತು ಅನ್ನೋ ಪದವನ್ನು ಉಪನಿಷತ್ಕಾರರು ಬಳಸ್ತಾ ಇದ್ದಾರೆ. ಅಂದ್ರೆ ನಮ್ಮನ್ನ ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ನಿಂತಿರುವ ಮೆಟ್ಟಲನ್ನ ತೋರಿಸ್ತಾ ಇದ್ದಾರೆ. ನಮ್ಮನ್ನು ಬೈದ್ಯಾನೇ ಉಪನಿಷತ್ಕಾರ ಅಂತ ನೀವು ಅನ್ಕೊಂಡ್ರೆ ನಾವು ಉಪನಿಷತ್ ಎಂದು ಬರೋದಕ್ಕೆ ಸಾಧ್ಯವೇ ಇಲ್ಲ. ಹೌದಲ್ವ? ಮನೆಯಲ್ಲಿ ಹಿರಿಯರೇನೆ ತಂದೆ ತಾಯಿನ ಯಾರಾದ್ರೂ ಏನು ಅಷ್ಟು ಜ್ಞಾನ ಇಲ್ವೋ ನಿಮಗೆ? ಎಲ್ಲಿ ಎದುರುಗಡೆ ಇಷ್ಟು ದೊಡ್ಡದಾಗ ಬಿದ್ದರೂ ಎಡ್ಕೊಂಡು ಹೋಗ್ತಾ ಇದ್ದ, ಕಾಲ್ಗೆ ಎರಡು ಕಣ್ಣು ಕೊಡ್ಬೇಕಾಗಿತ್ತು ನಿಮಗೆ ಅಂತೆಲ್ಲ ಬೈಯಲ್ವಾ? ಯಾಕೆ ಬೈತಾರೆ ಅವರು? ಅವ್ರು ಹೇಳಿದ್ರೆ ಕಾಲಿಗೆ ಕಣ್ಣು ಬಂದ್ಬಿಡುತ್ತಾ? ಇಲ್ಲ. ಎಚ್ಚರ ನಿಂದಿರು, ನಿನ್ನ ಈಗಿನ ಸ್ಥಿತಿನ ಅರ್ಥ ಮಾಡ್ಕೋ, ನಿನ್ನ ನಡೆ ನಿನಗೆ ಗೊತ್ತಾಗಲಿ. ನಾವು ಮೇಲಿಗೆ ಹೋಗ್ಬೇಕಾದ್ರೆ ಎಲ್ಲಿಂದ ಹೋಗ್ತೀವಿ ಅಂದ್ರೆ ಸ್ಪ್ರಿಂಗ್ ಹೊಡ್ಬೇಕಲ್ಲ. ಆ ಸ್ಪ್ರಿಂಗ್ ಯಾವುದು? ಅತ್ಯಂತ ಚಿಕ್ಕದಾಗಿರುವ ಪ್ರಾಣಯುಕ್ತವಾಗಿರುವ ಪ್ರಾಣಿಯ ರೀತಿಯಲ್ಲಿ ಇರುವ ಮನುಷ್ಯ ಪ್ರಾಣಿಗೆ ಕುರಿತು ಹೇಳ್ತಾ ಇರೋದು. ಅದರಿಂದ ಯಮ ಹೇಳ್ತಾ ಇದ್ದಾನೆ ಈ ಪ್ರಾಣಿಗೆ, ಅಂದ್ರೆ ಈ ಮನುಷ್ಯ ಪ್ರಾಣಿಗೆ ಸಾರಾಸಗಟ ಮಾಸ ಆಗಿರತಕ್ಕಂಥ ವಿಚಾರವನ್ನ ನಚಿಕೇತನ ಮೂಲಕ ಹೇಳ್ತಾ ಇದ್ದಾರೆ. ನಚಿಕೇತನ ನೀನು ಪ್ರಾಣಿ ಅಂತ ಹೇಳ್ತಾ ಇಲ್ಲ ಅವರು, ಅರ್ಥ ಆಯ್ತಲ್ಲ? ಶಿಷ್ಯನಿಗೆ ಹೇಳ್ತಾ ಇದ್ದಾನೆ ಹೀಗೆ ಮನುಷ್ಯ ಪ್ರಾಣಿ ಆದವನು ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಯಮಧರ್ಮರಾಯ ಗುರು ಹೇಳ್ತಾ ಇದ್ದಾನೆ, ಮಗು ಪ್ರಾಣಿಯಾದವನು ಹೀಗೆಂದು ಯಾರು ತಿಳಿತಾನೋ ಅವನು ಇದನ್ನ ಅರಿಯುತ್ತಾನೆ. ಏನನ್ನ? ಆತ್ಮವನ್ನ ಅರಿಯುತ್ತಾನೆ. ಅರಿತು ಮುಂದಕ್ಕೆ ಅಮೃತತ್ವ ಚಗಚ್ಚತಿ, ಅಮೃತತ್ವವನ್ನ ಗಳಿಸುತ್ತಾನೆ, ಅಮೃತತ್ವವನ್ನ ಪಡೆಯುತ್ತಾನೆ ಅಂತ ಹೇಳ್ಬಿಟ್ಟ. ಅಮೃತತ್ವವನ್ನ ಪಡೆಯುವುದು ಎಂದರೇನು? ಇದಕ್ಕಾಗಿ ತಿಳಿದುಕೊಳ್ಳಲು ಅಂದ್ರೆ ಯಾವುದಾದ್ರೂ ಕರ್ಮಗಳಿಂದ ಗಂಟು ಬಿದ್ದು ಮತ್ತೊಮ್ಮೆ ಶರೀರ ಧಾರಣೆಯನ್ನ ಪಡೆಯುವುದಿಲ್ಲ ಅಂದರೆ ಅವನಿಗೆ ಇನ್ನೊಂದು ಸತಿ ಜನ್ಮ ಎತ್ತಿ ಅರಿಯಬೇಕಾದದ್ದೇನು ಇರುವುದಿಲ್ಲ. ಕರ್ಮ ಕಾರಣದಿಂದಲೂ ಯಾವುದರಿಂದಲೂ ಅವನು ಬರಬೇಕಾದದ್ದು ಅವಶ್ಯಕತೆ ಇಲ್ಲ. ಅಂದ ಮೇಲೆ ಈ ದೇಹಪಾತದ ನಂತರ ಅವನು ಯದ್ಗತ್ವಾನ ನಿವರ್ತಂತೆ, ಏನ್ ಭಗವದ್ಗೀತೆ ಹೇಳತ್ತೆ, ಅಲ್ಲಿ ಅವನು ಸಲ್ಲಿ ಆಮೇಲೆ ಅದು ಅಮೃತತ್ವ ಅಂದ್ರೆ ಅದು ಈ ಶರೀರ ಪಾತವಾದ ನಂತರ ಅವನಿಗೇನು ಪದವಿ ಇದೆಯೋ ಅದು ಅಮೃತತ್ವ ಅಂತ ಶಂಕರ ಭಗವತ್ಪಾದರು ಭಾಷೆ ಬರೀತಾರೆ. ಅದು ಹಾಗಾದ್ರೆ ಯಾವಾಗ ಗೊತ್ತಾಗತ್ತೆ ಅವನಿಗೆ? ಈಗಲೇ ಜೀವಿತ ಕಾಲದಲ್ಲೇ ಬದುಕಿರುವಾಗಲೇ ಮಾನವ ಜನ್ಮದಲ್ಲೇ, ಅಂದ್ರೆ ಈಗ ಇರುವ ನಮ್ಮ ಈ ಪ್ರಾಣಿ ನಾನು ಮನುಷ್ಯ ಪ್ರಾಣಿ ಅನ್ನುವ ಅರಿವಿನಿಂದಲೇ ಆ ಮೇಲ್ಮಟ್ಟದ ವಿಚಾರವನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಸಮರ್ಥನಾಗುತ್ತಾನೆ, ಅರಿಯುತ್ತಾನೆ. ಅದರಿಂದ ಅದನ್ನು ಹಾಗೆಯೇ ಗುರುತಿಸತಕ್ಕಂಥದ್ದು ಏನ್ ಹೇಳಿದಾರೋ ಹಾಗೆ. ಅಂದ್ರೆ ಈ ಆತ್ಮವು ನಾನು ಏನನ್ನ ತಿಳಿಯಲು ಹೊರಟಿದ್ದೇನೆಯೋ ಅದನ್ನ ಅದು ಅವ್ಯಕ್ತಕ್ಕಿಂತಲೂ ಮೇಲಾಗಿರುವ ಪುರುಷನಾಗಿರುವುದರಿಂದ, ಅರ್ಥ ಆಯ್ತಲ್ಲ, ಅಲಿಂಗವಾಗಿರುವ ಮತ್ತು ಸರ್ವ ವ್ಯಾಪಕತ್ವವಾಗಿರುವ ಅದನ್ನ ಹಾಗೆಯೇ ಅರಿಯತಕ್ಕದ್ದು. ಹಾಗೆ ಅಲಿಂಗವಾಗಿರುವ ಹಾಗೆ ಎಲ್ಲ ಸರ್ವ ವ್ಯಾಪಕವಾಗಿರುವ ಯಾವುದು ಇದೆಯೋ ಅದು ಅವ್ಯಕ್ತಕ್ಕಿಂತ ಮೇಲೆ ಆಗಿರುವ ಪುರುಷ ಅಂತ ಮೊದಲನೆಯ ಪದಕ್ಕೆ ಇದನ್ನು ಸೇರಿಸಿಕೊಳ್ಳತಕ್ಕದ್ದು. ಶಂಕರ ಭಗವತ್ಪಾದರ ಭಾಷೆ ಹಾಗೆ ಹೇಳಿದೆ. ಏನೇಳಿ ಈ ಪುರುಷ ಯಾರಪ್ಪ ಅಂದ್ರೆ ಸರ್ವ ವ್ಯಾಪಕವಾಗಿರುವ ಅಲಿಂಗವಾಗಿರುವ ಯಾವುದು ಈ ಆತ್ಮ ಇದೆಯೋ ಅದು ಅವ್ಯಕ್ತಕ್ಕಿಂತಲೂ ಮೇಲೆ ಶ್ರೇಷ್ಠವಾಗಿರುವ ಪುರುಷ. ಇವಾಗ ನಿಮಗೆ ಪುರುಷನ ಸಿಕ್ತು, ಅದಾ ಇಷ್ಟಿತ್ಕೊಂಡು ನೀವು ತೀರ್ಮಾನ ಆಯ್ತು. ಇವಾಗ ನಮಗೆ ಇದು ಏನು ಮಾಡಿದ್ರು ಅರ್ಥ ಆಗಲ್ಲಪ್ಪ, ಏನು ಮಾಡಿದ್ರು ಗೊತ್ತಾಗೋದು ಇಲ್ಲ, ಇದನ್ನು ಕಾಣೋಕ್ಕೂ ಆಗಲ್ಲ, ಯಾಕೆಂದರೆ ಕಣ್ಣಿಂದಲೂ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರಲ್ಲ. ಆದ್ದರಿಂದ ಹೇಗೆ ಅರಿಯೋದು? ಇದನ್ನು ಅರಿಯೋದಕ್ಕೆ ಬೇರೇನು ಮಾರ್ಗ ಇದೆಯೋ ಅಂದರೆ ಇದನ್ನು ಹೇಗೆ ಅರಿತುಕೊಳ್ಳಬೇಕು, ಅರಿತರೆ ಸರಿ ಅನ್ನುವುದಕ್ಕೆ ಮುಂದಿನ ಮಂತ್ರ ಹೊರಟಿದೆ. ನ ಸಂದೃಶೇ ತಿಷ್ಟತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾ ಮನೀಷಾ ಮನಸಾಭಿಕ್ಲಪ್ತೋ ಯ ಏತದ್ವಿದುಃ
ಅಮೃತಾಸ್ತೆ ಭವಂತಿ ಅಮೃತಾಸ್ತೆ ಭವಂತಿ ನ ಸಂದೃಶೇ ನ ಸಂದೃಶೇ ತಿಷ್ಠತಿ ರೂಪಮಸ್ಯ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಪಶ್ಯತಿ ಕಶ್ಚನೈನಂ ಹೃದಾ ಮನೀಷಾ ಹೃದಾ ಮನೀಷಾ ಮನಸಾಭಿಕ್ಲುಪ್ತೋ ಮನಸಾಭಿಕ್ಲುಪ್ತೋ ಯಏತದ್ವಿದುಃ ಯಏತದ್ವಿದುಃ ಅಮೃತಾಸ್ತೆ ಭವಂತಿ ಅಮೃತಾಸ್ತೆ ಭವಂತಿ. ಇದು ಮೊದಲನೇದು ನೋಡಿ, ಇದು ಹೇಗಿದೆ ಅಂದ್ರೆ ಮೊದಲನೇ ವಾಕ್ಯ ನ ಸಂದೃಶೇ ತಿಷ್ಠತಿ ರೂಪಮಸ್ಯ. ನೋಡಿ, ಇದು ರೂಪದಲ್ಲಿ ದೃಶ್ಯವಾಗಿಲ್ಲ, ದೃಶ್ಯದಲ್ಲಿ ಇದು ರೂಪವಾಗಿಲ್ಲ. ನೋಡಿ ಅಂದ್ರೆ ಇದಕ್ಕೆ ಯಾವುದೇ ಆಕಾರ ಇಲ್ಲ, ಹೌದಾ? ನಾವು ಏನೇನು ದೃಶ್ಯ ಮಾಧ್ಯಮ ಜಗತ್ತಲ್ಲಿ ನೋಡ್ತಿದ್ದೀವಿ, ಇದು ಅದಕ್ಕೆ ಅಂದ್ರೆ ಆ ಯಾವ ಆತ್ಮ ಇದೆಯೋ ಅದಕ್ಕೆ, ಅಥವಾ ಈ ತತ್ವಕ್ಕೆ, ಆ ಬ್ರಹ್ಮಕ್ಕೆ, ಅಥವಾ ಆತನಿಗೆ ಅಂದ್ರೆ ಪುರುಷ ಅಂತ ಏನು ಕರೆದಿದೆಯೋ ಈಗ ಅದಕ್ಕೆ ಹೋಲಿಕೆ ಮಾಡತಕ್ಕಂಥ ಯಾವ ರೂಪವೂ ಈ ಜಗತ್ತಿನಲ್ಲಿ ಇಲ್ಲ. ಆದ್ದರಿಂದ ಇದು ಅಂದರೆ ಈ ಆತ್ಮವು ರೂಪದಲ್ಲಿ ಇಲ್ಲ. ರೂಪಸ್ಯ ರೂಪದಲ್ಲಿ ನ ಸದೃಶ ಅಂದರೆ ಈ ರೂಪ ಇಲ್ಲ ಈ ಸದೃಶವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಅದಲ್ಲು ಅಂದರೆ ಇದು ಬ್ರಹ್ಮ ಇದು ಆತ್ಮ ಅಂತ ತೋರಿಸಿಕೊಳ್ಳತಕ್ಕಂಥ ಯಾವುದೇ ಆಕಾರವು ಇಲ್ಲಿ ಇಲ್ಲ, ಇರುವುದಿಲ್ಲ. ಯಾಕೆ ಅಂತ ಒಂಚೂರು ನಾವೆಲ್ಲ ನಾವೇ ಮಾತಾಡ್ಕೋಬೇಕು. ಯಾಕೆ ಆ ಥರ ಇಲ್ಲಿಲ್ಲ ಅಂದರೆ ಇಲ್ಲಿರುವುದಕ್ಕೆಲ್ಲವೂ ಉಪಾಧಿಗಳಂತೆ ಅದು ಕೂಡ ಒಂದು ಕಾಲದಲ್ಲಿ ಇರುತ್ತೆ, ಇನ್ನೊಂದು ಕಾಲದಲ್ಲಿ ಇಲ್ಲ. ಆದರೆ ಇರುವ ಕಾಲದಲ್ಲೂ ಸದಾ ಬದಲಾಗುತ್ತಿರುತ್ತದೆ. ಆದರೆ ಇದು ಯಾವಾಗಲೂ ಏಕವಾಗಿರುವ, ವಿಕಾರವೂ ಇಲ್ಲದ, ಅಂದರೆ ಹುಟ್ಟು ಸಾವುಗಳು ಇಲ್ಲದ, ಯಾವುದೇ ಒಂದು ನಿರ್ದಿಷ್ಟವಾಗಿ ಇದು ಮಾತ್ರ ಅಂತ ಒಂದಕ್ಕೆ ಮಾತ್ರ ಸೀಮಿತವಾಗುವ ಯಾವ ವಿಚಾರವೂ ಅದರ ಇಲ್ಲದೇ ಇರುವುದರಿಂದ ಕಲ್ಪನಾತ್ಮಕವಾಗಿರುವ, ಭ್ರಾಂತಿ ಕಲ್ಪಿತವಾಗಿರುವ ಈ ಜಗತ್ತಿನಲ್ಲಿ ಇದು ಮಾತ್ರವೇ ಬ್ರಹ್ಮ ಎಂದು ನೋಡುವ ಯಾವುದೇ ದೃಶ್ಯದಲ್ಲೂ ಅದು ರೂಪವಾಗಿ ಇರುವುದಿಲ್ಲ. ಯಾವಾಗ ಇದು ರೂಪವಾಗಿರುವುದಿಲ್ಲವೋ ಚಕ್ಷುಷಾ ಪಶ್ಯತಿ ಕಶ್ಚನೈನಂ. ಆದ್ದರಿಂದ ಯಾವಾತನು ಕಶ್ಚನ ಯಾವಾತನು ಯಾವೊಬ್ಬನು ಚೆನ್ನಾಗಿ ತಿಳ್ಕೊಂಡಿರೋದ್ರ ಯಾವೊಬ್ಬನು ಯಾರಾದರೂ ಕೂಡ ಅವನು ಋಷಿಯೋ ಗಿಷಿಯೋ ಯಾರಾಗಿರ್ಬೋದು ಅಂತ ಅರ್ಥ. ಎನಿಬಡಿ ಫಾರ್ ದಟ್ ಮ್ಯಾಟರ್ ಕಣ್ಣಿನಿಂದ ಇದನ್ನು ಕಶ್ಚಿತ್ ನೋಡಲಾಗುವುದಿಲ್ಲ, ಎಂದೆಂದಿಗೂ ಕಣ್ಣಿನಲ್ಲಿ ನೋಡಲಾಗುವುದಿಲ್ಲ, ಕಣ್ಣಿನಿಂದ ಇದನ್ನು ನೋಡಲಾಗುವುದಿಲ್ಲ, ಕಣ್ಣಿನಲ್ಲಿ ಇದನ್ನು ತುಂಬಿಸಿಕೊಳ್ಳಲಾಗುವುದಿಲ್ಲ. ಅಂದರೆ ಇದು ಅರ್ಥ ಏನು, ನಾವು ಏನನ್ನು ಕಣ್ಣಿನಲ್ಲಿ ತುಂಬಿಸಿಕೊಳ್ಳುತ್ತೀವೋ ಅದು ಬಿಂಬ ಬಿಂಬಗಳ ಪ್ರತಿಫಲನ. ಗೊತ್ತಾನೆ, ಯಾವ್ದಾದ್ರೂ ಒಂದು ಬಿಂಬ ಅಥವಾ ಪ್ರತಿಬಿಂಬ ಇದ್ರೆ ಕಣ್ಣಿನಲ್ಲಿ ತುಂಬಿಸ್ಕೋತೀರಿ. ಆದರೆ ಇದು ಮೊದಲೇ ಹೇಳಿರೋ ಹಾಗೆ, ಇದು ಯಾವುದೇ ದೃಶ್ಯದಲ್ಲಿ ಇಲ್ಲದೇ ಇರುವಾಗ, ಇದು ಇದು ಮಾತ್ರ ಎಂದು ಹೇಳಲಾಗದೇ ಇರುವಾಗ, ಈ ನಮ್ಮ ಚರ್ಮ ಚಕ್ಷುಗಳಿಗೆ ಅಥವಾ ಯಾವ ನಮಗೆ ಮಿತವಾಗಿರತಕ್ಕಂಥ ಬುದ್ಧಿಯು ಯಾವ ಈ ಕಣ್ಣಿನಿಂದ ನೋಡ್ತಾ ಇದೆಯೋ, ಸ್ವಲ್ಪ ದೂರದ್ದು ಮಾತ್ರವೇ ಕಾಣುವ ಶಕ್ತಿಯುಳ್ಳ ಈ ಕಣ್ಣಿಗೆ ಸರ್ವವ್ಯಾಪಕವಾಗಿರುವುದು ಹೇಗೆ ಕಣ್ಣಿನಲ್ಲಿ ತುಂಬಿಕೊಳ್ಳಲು ಸಾಧ್ಯವಾದೀತು? ಅದು ಕಾರಣದಿಂದ ಈ ಕಣ್ಣಿಗೆ ಇದು ಅದು ದೃಶ್ಯವಾಗಲಾರದು, ಕಣ್ಣಿನಲ್ಲಿ ಎಂದಿಗೂ ನೋಡಲಾಗುವುದಿಲ್ಲ. ಯಾವುದಾದ್ರೂ ಒಂದು ಪದಾರ್ಥವನ್ನು, ರೂಪ ಇರುವ ಪದಾರ್ಥವನ್ನು ಕಣ್ಣಿನಿಂದ ನೋಡ್ಬೋದು. ಅಕಸ್ಮಾತ್ ಯಾಕೆ ಆ ಥರ ಕಣ್ಣನ್ನು ಮಾತ್ರ ಹೇಳಿದ್ದಾರೆ ಅಂದರೆ, ನಾವು ಕಣ್ಣನ್ನು ಮುಚ್ಕೊಂಡ್ವಿ ಅಂತ ಇಟ್ಕೊಳ್ಳಿ, ಅಥವಾ ಒಬ್ಬನಿಗೆ ಕಣ್ಣೇ ಇಲ್ಲ ಅಂತ ಇಟ್ಕೊಳ್ಳಿ, ಮುಂದೆ ಇದೆಲ್ಲ ಪ್ರಶ್ನೆ ನಿಮ್ಗೆ ಬರಬಾರ್ದು ಅಂತ ಈಗಲೇ ಹೇಳ್ಬಿಟ್ಟಿರ್ತೀನಿ. ಕಣ್ಣು ಮುಚ್ಕೊಂಡ ಒಬ್ಬ ಕಣ್ಣಿದೆ ಅವನಿಗೆ ಚೆನ್ನಾಗಿ ಕಾಣುತ್ತೆ, ಅಥವಾ ಇನ್ನೊಬ್ಬಂಗೆ ಕಣ್ಣು ಕಾಣೋದೇ ಇಲ್ಲ. ಕಣ್ಣಿಗೆ ಕಾಣದೇ ಇರುವಾಗಲೂ ಅವನಿಗೆ ಯಾವುದಾದರೂ ಒಂದು ಊಹಾತ್ಮಕವಾದ ಕಲ್ಪನೆಯಲ್ಲಿ ಬರಬಹುದು. ಈ ಕಣ್ಣಿರೋನ್ಗಂತೂ ಕಣ್ಣು ಮುಚ್ಕೊಂಡ್ರೆ ಬರೋದೆಲ್ಲ ಕಣ್ಣು ತೆರೆದಾಗ ಏನೇ ನೋಡಿರ್ತಾನೋ ಅದೇ ಬರೋದು. ಇದೇ ಈ ಧ್ಯಾನ ಮಾರ್ಗದಲ್ಲಿ ದೊಡ್ಡ ಅಡ್ಡ. ತುಂಬ ಜನಕ್ಕೆ ಅದಿದೆ, ನಾನು ಧ್ಯಾನ ಮಾಡ್ತೀನಿ ನನಗೇನಾಗಲ್ಲ ಸುಮ್ಮನೆ ಅನ್ಕೋತಾ ಇರ್ತಾನ ಅವನು. ಅವನಿಗೆ ಸಮಾಧಾನ ಏನು ಅಂದರೆ ಬೇರೆಯವ್ರಿಗಿಂತ ನಾನು ಬೆಟರು ಅಂತ. ಅದು ಒಳ್ಳೆಯದೇ, ತಪ್ಪೇನಿಲ್ಲ. ಅದು ಅದು ಏನಂದರೆ, ನಾವು ಯೋಗದಲ್ಲಿ ಇದ್ದೀನಿ, ಕಣ್ಣು ಮುಚ್ಕೊಂಡಿದ್ದೀನಿ, ಧ್ಯಾನ ಎಷ್ಟೇ ಬೇರೆಯವ್ರು ಹೇಳ್ಕೊಟ್ರು ಅದು ಬರೋದಿಲ್ಲ. ಸ್ವಯಂ ಮಾತ ಮಾಡ್ತಾ ಇದ್ರೂ ಕೂಡ ಇನ್ನೊಬ್ರು ಹೇಳ್ಕೊಡೋಕೆ ಆಗಲ್ಲ ಅದು. ಯಾಕೆ ಅಂದರೆ ಹೇಳಿಕೊಡುವುದೆಲ್ಲವೂ ದ್ವಂದ್ವ ಅಂದರೆ ದ್ವೈತದಲ್ಲಿರುತ್ತದೆ, ಹೌದಲ್ವ? ಅದಕ್ಕೆ ನಾನು ಯಾವಾಗಲೂ ಧ್ಯಾನದ ವಿಚಾರ ಬಂದಾಗ ಪದೇ ಪದೇ ಹೇಳ್ತಾ ಇರ್ತೀನಿ,
ಏಕಾಗ್ರತೆ ಮತ್ತು ಧ್ಯಾನ ಎರಡು ಒಂದೇ. ಇವತ್ತು ನೀವು ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ, ಧ್ಯಾನವು ಮತ್ತು ಏಕಾಗ್ರತೆ ಎಂದಿಗೂ ಬೇರೆ ಇರೋದಿಲ್ಲ. ಧ್ಯಾನವೇ ಏಕಾಗ್ರತೆ, ಏಕಾಗ್ರತೆ ಇಲ್ಲದ ಧ್ಯಾನವು ಎಂದಿಗೂ ಧ್ಯಾನವಾಗಲಾರದು, ಅದಲ್ವ? ಹಾಗಾದ್ರೆ ನಮಗೆ ಧ್ಯಾನ ಅರ್ಥ ಮಾಡ್ಕೋಬೇಕಾದ್ರೆ ಏನು ಅರ್ಥ ಮಾಡ್ಕೋಬೇಕು? ಏಕಾಗ್ರತೆಯನ್ನು ಅರ್ಥ ಮಾಡ್ಕೋಬೇಕು. ಏಕಾಗ್ರ ಅನ್ನೋದ್ರ ಬಗ್ಗೆ ಪೂರ್ಣ ಜ್ಞಾನ ಇದ್ದರೆ ನಿಮಗೆ, ನೀವು ಇಡೀ ಬದುಕಿನಲ್ಲಿ ಯಾವ ಕ್ಷಣದಲ್ಲೂ ಏಕಾಗ್ರತೆ ಇಲ್ಲದೆ ಇರುವುದಿಲ್ಲ. ಸಮನ್ವಯ ಅದು, ಇದೇ ಕೃಷ್ಣ ತತ್ವ ಇರೋದು. ನಿಮ್ಮ ಭಾಗವತದಲ್ಲಿ ಕೂಡ ಈ ವಿಚಾರಗಳೆಲ್ಲ ಬರುತ್ತೆ ಬೇಕಾದಷ್ಟು. ಏಕ ಮತ್ತು ಅಗ್ರ ಹೇಳಿದೀನಿ ನಿಮ್ಗೆಲ್ಲ ಅಲ್ವಾ, ಗೊತ್ತಿದೆ ಅಲ್ವಾ ನಿಮಗೆ? ಸೊ ಏಕವಾಗಬೇಕು. ಅಗ್ರ ಅಂದರೆ ತುದಿ ತಾನೆ, ಮತ್ತೆ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ. ಮತ್ತೆ ಈಗ ಕುತ್ಕೊಳ್ಳೋ ತಪ್ಪಿಲ್ಲ, ಆದರೆ ಒಳಗಡೆ ಮನಸ್ಸಲ್ಲಿ ಆಗಬೇಕಾದ್ದೇನು, ಸಕಲವೂ ಏಕವಾಗಿ ಬಿಡಬೇಕು. ನನ್ನ ಮನಸ್ಸಿನಲ್ಲಿ ಯಾವಾಗೂ ಈಗ ಮುಂದೆ ಮನಸ್ಸು ಅಂತ ಬರೋದಕ್ಕೆ ಈ ಮಾತಾಡ್ತಿರೋದು ನಾನು, ಮುಂದೆ ಮನಸ್ಸು ಮನುಷ್ಯ ಅಂತ ಎರಡು ಪದಗಳು ಬರುತ್ತೆ ಇದೇ ಮಂತ್ರದಲ್ಲೇ, ಹೌದಾ? ಅದರಿಂದ ನಮಗೇನಾಗುತ್ತೆ, ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಯಾವ್ದಾರು ಒಂದು ತುದಿನಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ನಮ್ಮ ಆಲೋಚನೆಗಳೆಲ್ಲವೂ ಕೂಡ ಒಂದು ತುದಿ ಸಿಕ್ಕಾಕೊಂಡ್ಬಿಡುತ್ತೆ. ಯಾಕೆ ಅಂದರೆ ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು ಎಲ್ಲದಕ್ಕೂ ಎರಡು ತುದಿ ಇರುತ್ತೆ, ಮೇಲ್ಗಡೆ ಕೆಳಗಡೆ, ಹುಟ್ಟು ಸಾವು ಅಲ್ಲ, ಕಪ್ಪು ಬಿಳುಪು, ಲಾಭ ನಷ್ಟ, ಸುಖ ದುಃಖ, ಹೆಣ್ಣು ಗಂಡು, ಯಾವ್ದಾರು ತಗೊಳ್ಳಿ, ಇದೆಯಲ್ವ ಎರಡು ತುದಿ ಇದೆಯಲ್ವ? ಅದಕ್ಕೆ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕಾದಿಲ್ಲ. ನೀವು ನಿಮ್ಮನ್ನೇ ನೀವು ನೋಡ್ಕೊಂಡ್ರೆ ಸಾಕು, ಮನೆಯಲ್ಲಿ ಒಬ್ರಿಗಾಗತ್ತೆ ಒಬ್ರಿಗಾಗದು, ಒಬ್ರು ಬೇಕು ಒಬ್ರು ಬೇಡ, ಇದೆಲ್ಲ ವಿರುದ್ಧವಾದದ್ದು, ಹೌದಲ್ವಾ? ಸೊ ಈ ವಿರೋಧಾಭಾಸ, ಇದನ್ನು ಕೂಡ ವಿರೋಧಾಭಾಸ ಅಂತ ಕರೆಯುತ್ತೆ ನಮ್ಮಲ್ಲಿ. ಈ ವಿರೋಧಾಭಾಸ ಜಗತ್ತಿನಲ್ಲಿ ಸದಾ ಸರ್ವದ ಇದ್ದೇ ಇರುತ್ತೆ. ಇದಕ್ಕೆ ಯಾವುದೇ ಉಪನಿಷತ್ತಿನ ಯಾವುದೇ ವೇದಾಂತದ ಯಾವ ಅವಶ್ಯಕತೆಯೂ ಇರುವುದಿಲ್ಲ. ಈ ಎರಡು ತುದಿನ ಒಂದು ಮಾಡಬೇಕಲ್ಲ, ಅದಕ್ಕೆ ನಿಮಗೆ ಬೇಕಾಗಿರೋದು ಯೋಗ, ಅದಕ್ಕೆ ಬೇಕಾಗಿರೋದು ಪ್ರಾಣಾಯಾಮ, ಹೌದಾ? ಎರಡು ತುದಿಯೂ ಇಲ್ಲದಂತಾಗುವುದು ಎಲ್ಲಿ? ಎಲ್ಲಿ ಸಂಕಲ್ಪವೂ ವಿಕಲ್ಪವೂ ಇರುವುದಿಲ್ಲವೋ ಅಲ್ಲಿ, ಆ ಜಾಗ ಯಾವುದು? ಮನಸ್ಸು. ಆದರೆ ಈ ಮನಸ್ಸು ಏನು ಮಾಡ್ತಾ ಇದೆ? ತಿರುಗ್ತಾ ಇದೆ. ಮನಸ್ಸನ್ನು ನೀವು ನೋಡಬೇಕು, ಸುದರ್ಶನ ಚಕ್ರದಂತೆ ಮನಸ್ಸೇನಾಗ್ತಾ ಇದೆ, ತಿರುಗ್ತಾ ಯಾವಾಗಲೂ ಈ ಎಂಡಲ್ಲಿ ಇಲ್ಲ, ಈ ಎಂಡಲ್ಲಿ, ಈ ಎಂಡಲ್ಲಿ, ಈ ಎಂಡಲ್ಲಿ, ಬೇಕು ಬೇಡ, ಹೌದಲ್ವ? ಇದಾಗಬೇಕಾಗಿದೆ, ಅದಾಗಬೇಕಾಗಿದೆ, ಭಯ ಭಯಕ್ಕೆ, ಯಾವುದಾದ್ರೂ ಒಳಗೆ ನಮ್ಮ ಮನಸ್ಸು ತಿರುಗ್ತಾ ಇದೆಯೋ ಇಲ್ವೋ ಅದನ್ನು ಗುರುತಿಸಿದೆ. ಆಗ ಎರಡನ್ನು ಗುರುತಿಸ್ತಾ ಇದೆ, ತಿರುಗ್ತಾ ಇದೆ. ಆದರೆ ನಾನು ನನ್ನ ಮನಸ್ಸನ್ನು ನಾನು ನೋಡ್ಕೋಬೇಕಾಗಿದೆ ಮೊದಲು, ಆಮೇಲೆ ಧ್ಯಾನಕ್ಕೆ ಹೋಗೋದು. ಮೊದಲು ನನ್ನ ಮನಸ್ಸಲ್ಲಿ ಕಣ್ಣು ಮುಚ್ಚಿದ ತಕ್ಷಣ ಧ್ಯಾನಕ್ಕೆ ಕೂತ್ಕೊಂಡು ತಕ್ಷಣ ನಿಮಗೆ ಬರದೇ ಅದು ಇದು ಎಲ್ಲ ಏನೋ ಬರ್ತಾ ಇರುತ್ತೆ, ಅದಲ್ವಾ? ಏನಿಲ್ಲದೆ ಇದ್ರೂ ಇಷ್ಟೊತ್ತಲ್ಲಿ ನಮ್ಮ ಮಣಿ ಸಾರಿ ಈಗ ಕುಡಿಸ್ಯಾರೆ, ನಾನು ಮನೆಗೆ ಹೋಗ್ಬೇಕಾಯ್ತಲ್ಲ ಎಷ್ಟೊತ್ತಿಗೆ ಅಂತ ತಲೆಯಲ್ಲಿದ್ದರೆ ಹೋಯ್ತು ನಿಮ್ಮ ಧ್ಯಾನ ಅವಾಗಲೇ, ಹೌದಲ್ವಾ? ಸೊ ಇದು ಕಣ್ಣು ಮುಚ್ಚಿಕೊಂಡು ಮಾಡುವ ಒಂದು ನಿಮಿಷದ ಕೆಲಸ ಕೂಡ ಅಲ್ಲ. ಇದು ಕಣ್ಣು ಬಿಚ್ಚಿಕೊಂಡು ಮಾಡುವ ಇಡೀ ಬದುಕು ಧ್ಯಾನ. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಈ ಸುತ್ತುತ್ತಿರುವ ಮನಸ್ಸು ನಾನು ನೋಡ್ಕೋಬೇಕಾದ್ರೆ ಆ ಚಕ್ರ ನಿಲ್ಲಬೇಕು. ಅದು ಸುದರ್ಶನ, ಸರಿಯಾಗಿ ಅದನ್ನು ದರ್ಶನ ಮಾಡಬೇಕಾದ್ರೆ ಆ ಸುದರ್ಶನ ಚಕ್ರವು ನಿಲ್ಲಬೇಕು. ನಿಂತರೆ ನೋಡಿಪ್ಪ ಆ ಚಕ್ರ, ಅದರೊಳಗಡೆ ಏನು ಆ ಮನ ಆ ಚಕ್ರ ಅನ್ನೋದು ಚಿಂದಲ್ ಮಾಡಿರೋದೋ ಬೆಳ್ಳಿಲಿ ಮಾಡಿರೋದೋ, ಎಷ್ಟು ಸ್ಪೀಡಲ್ಲಿ ತಿರುಗ್ತಾ ಇದೆ, ಅದು ಆರ್ ಪಿ ಎಮ್ ಎಷ್ಟು, ಮತ್ತು ಅದ್ರಲ್ಲಿರೋ ಎಷ್ಟು ಟೀತ್ ಇದೆ, ಅದೆಲ್ಲ ಚಿನ್ನದಿಂದ ಮಾಡಿರೋದೋ ಬೆಳ್ಳಿ ಪಾಲಿಶೋ ಟೋಪಿನೋ. ಅಂದರೆ ನಮ್ಮ ಮನಸ್ಸಿನ ಬಗ್ಗೆಯೇ ನಾವು ತಿಳ್ಕೊಳ್ಬೇಕಾದ್ದು ಕೋಟಿ ಕೋಟಿ ಇದೆ, ಬೇರೆ ಏನು ಮಾಡಬೇಕಾದಿಲ್ಲ. ಇಲ್ಲ, ನೀವು ಅತ್ಯಂತ ಸಮರ್ಥರಾಗ್ತೀರಿ ನಿಮ್ಮ ಮನಸ್ಸನ್ನು ನೀವು ಹಾಗೆಯೇ ನಿಲ್ಲಿಸಿ ನೋಡಿದರೆ. ಇವಾಗ ಗೊತ್ತಾಯ್ತಾ ನಿಮ್ಮ ಮನಸ್ಸು ಎಲ್ಲಿದೆ ಇವಾಗ, ಎಲ್ಲಿಂತಿದೆ? ಉಪನಿಷತ್ತಲ್ಲಿದೆಯೋ, ಮೆಲ್ಲಿಗೆ ಜಾರುತ್ತಿರುವ ಮೆಟ್ಟಿಲನ್ನು ಇಳಿದು ಮಳೆಯಲ್ಲಿ ಏನಪ್ಪ ಎಷ್ಟೊತ್ತಿ ನಿಲ್ಲುತ್ತೆ ಅಲ್ಲಿ ಗೊತ್ತಾಯ್ತಾ, ಸಾಧ್ಯತೆ ಇದೆ, ಅದಲ್ವ? ಚಂಚಲ ಹೀ ಮನ ಕೃಷ್ಣ, ಹೌದಾ? ಅದರಿಂದ ಈ ಧ್ಯಾನ ಭಾಗ ಅಂತ ಹೇಳ್ತೀನಿ, ಇದನ್ನು ಕೂಡ ಯಾಕೆ ಇವಾಗ ಇಲ್ಲಿ ಹೇಳಬೇಕಾದ ಬಂತು ಅಂದರೆ, ಮುಂದಿನ ಸಾಲನ ಮುಂದಿನ ಸಾಲನ ನೋಡಿ. ಹೃದ ಮನೀಷ ಮನಸಾಭಿಕ್ಲಿಪ್ತೋ, ನೋಡಿ ಅಂದ್ರೆ ಅರ್ಥ ಏನು ಅಂದರೆ, ಈಗ ನೋಡಿ ಅದು ಅರ್ಥ ಆಗೋದು ಹೀಗೆ ಅರ್ಥ ಮಾಡ್ಕೋಬೇಕು. ನಮ್ಮ ಮನಸ್ಸು ಯಾವುದಕ್ಕೆ ಅಧೀನವಾಗಿದೆ ಹೇಳಿ ಹೇಳಿ, ಜ್ವರ ಹೇಳಿ, ಬುದ್ಧಿಗೆ ಅಧೀನವಾಗಿದೆ ಅಲ್ಲ. ಆದರೆ ಬುದ್ಧಿಗೆ ಬೇಕಾಗಿರುವ ಸಾಮಗ್ರಿ ಎಲ್ಲವನ್ನ ನಮ್ಮ ಮನಸ್ಸೇ ಕೊಡೋದು. ಮನಸ್ಸಿನ ಚಂಚಲತೆಯೇ ಬುದ್ಧಿಯ ತರ್ಕ. ಈ ಮನಸ್ಸಿನಲ್ಲಿ ತರ್ಕ ಏರ್ಪಟ್ಟ ತಕ್ಷಣವೇ ಈ ಮನಸ್ಸಿನ ರೂಪವು ಬುದ್ಧಿಯಾಗಿ ಬಿಡುತ್ತದೆ, ಹೌದಲ್ವ? ಎಲ್ಲಿಯವರೆಗೆ ಬುದ್ಧಿಯಲ್ಲಿ ತರ್ಕ ಇರುತ್ತದೋ ಮನಸ್ಸಿನಲ್ಲಿ ಯಾವಾಗಲೂ ಸಂಕಲ್ಪ ವಿಕಲ್ಪಗಳ ಗೂಡಾಗಿರುತ್ತದೆ.
ಅಲ್ಲಿಯವರೆಗೂ ಇದು ಅರ್ಥವಾಗುವುದಿಲ್ಲ. ಏಕೆಂದರೆ ಎಲ್ಲ ಕಡೆಯೂ ಓತಪ್ರೋತವಾಗಿರುವ ಯಾವ ಆತ್ಮ ಇದೆಯೋ, ಯಾವ ಪರಬ್ರಹ್ಮ ಇದಾನೋ, ಯಾವುದು ಕೇವಲ ಜ್ಞಾನವಾಗಿದೆಯೋ, ಯಾವುದು ಕೇವಲ ಸತ್ಯವಾಗಿದೆಯೋ, ಯಾವುದು ಕೇವಲ ಅಖಂಡವಾಗಿ ಅನಂತವಾಗಿದೆಯೋ, ಯಾವುದು ಕೇವಲ ಪರಬ್ರಹ್ಮವೋ, ಅದು ಗೊತ್ತಾಗಬೇಕಾದರೆ ನಮ್ಮಲ್ಲಿ ಒಳಿಕೆ ತಿಳಿಯಾಗಿರಬೇಕು. ಅಂದ ಅರ್ಥ ಏನರ್ಥ? ಅದಕ್ಕೋಸ್ಕರನೇ ಬುದ್ಧಿಗೆ, ಹೃದಯದಲ್ಲಿರುವ ಬುದ್ಧಿಗೆ ಮನೀಷಿಟ್ ಅಂತ ಕರೀತಾರೆ. ವೇದಾಂತದಲ್ಲಿ ಏನಂತ ಕರೀತಾರೆ? ಮನೀಷಿ ಅಂದರೆ ಮನಸ್ಸುಳ್ಳವನು ಮನುಷ್ಯ. ಮನುಷ್ಯ ಅಂದ್ರೆ ಏನು? ಮನಸ್ಸುಳ್ಳವನು ಮನುಷ್ಯ. ಮನಸ್ಸುಳ್ಳವನು ಮನುಷ್ಯ ಅಂದ್ವಿ, ಆದರೆ ಮನಸ್ಸುಳ್ಳವನು ಹಾಗಂದ್ರೇನು ಅಂತಂದ್ರೆ ಸಂಕಲ್ಪ ವಿಕಲ್ಪ ಇತಿ ಮನಃ. ಸದಾ ಸರ್ವದಾ ಸಂಕಲ್ಪ ವಿಕಲ್ಪಗಳ ಸಂಯೋಜನೆಯಲ್ಲಿ, ಮಿಶ್ರಣದಲ್ಲಿ ನಮ್ಮ ಅಂತಃಕರಣವು ಕೆಲಸ ಮಾಡ್ತಾ ಇದೆ. ಈ ಅಂತಃಕರಣದಲ್ಲಿ ಈ ಇರುವ ವೃತ್ತಿ ಎಲ್ಲವೂ ಕೂಡ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳಲ್ಲಿ ಯಾವಾಗಲೂ ವಿಸ್ತಾರದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅದೆಲ್ಲವೂ ಏನಾಗಿದೆ? ಮಿಶ್ರಣದಿಂದ ಕೂಡಿದೆ. ಅದಕ್ಕಾಗುವುದೆಲ್ಲವೂ ಕೂಡ ಮೂರು ಗುಣಗಳ ಅಸಮ ಮಿಶ್ರಣದ ಏನು ಇಂದ್ರಿಯಗಳ ಸಂಘದಿಂದ ಆಗತಕ್ಕಂಥ ಅನುಭವಗಳು, ಅದೇ ನಮ್ಮ ಅಂತಃಕರಣದ ವೃತ್ತಿಗಳು. ಹೌದೋ ಅಲ್ವೋ ಅಂತ ನೀವೆಲ್ಲ ವಿಸ್ತಾರ ಮಾಡ್ಕೊಳ್ಳಿ. ನಿಮಗೆ ಸರಳಾಗಲಿ ನಾನು ಈ ಥರ ಹೇಳ್ತಾ ಇರೋದು, ನಮ್ಮ ಅಂತಃಕರಣದ ವೃತ್ತಿಗೆ ಮೂರು ಗುಣಗಳ ಅಸಮ ಮಿಶ್ರಣ ಏನಿದೆ ಅದು ಇಂದ್ರಿಯಗಳಂತೆ ಹೊರಗಡೆ ಮಾಡತಕ್ಕಂಥ ಕ್ರಿಯಾಕ್ರಮಗಳೇನಿದೆ ಅದರ ಫಲ. ಹೌದಾ ಅಲ್ವಾ? ಅದರಿಂದನೇ ತಾನೇ ನಮ್ಮ ಅಂತಃಕರಣದ ವೃತ್ತಿ ನಡೆಯೋದು. ಅಂತಃಕರಣದ ವೃತ್ತಿ ಹೇಗಿರುತ್ತೆ? ರಾಗ ಮತ್ತು ದ್ವೇಷ ಎರಡೇ ಇರೋದು. ಈ ರಾಗ ದ್ವೇಷ ಅನ್ನೋದು ಬೆಳೆಯೋದಕ್ಕೆ, ಬದಲಾವಣೆ ಆಗೋಕ್ಕೆ, ಪದೇ ಪದೇ ರಾಗವು ದ್ವೇಷವಾಗುವುದಕ್ಕೆ, ದ್ವೇಷವು ರಾಗವಾಗುವುದಕ್ಕೆ ಏನು ಕಾರಣ? ಮನಸ್ಸೇ. ಈ ರಾಗದ್ವೇಷಗಳ ಬದಲಾವಣೆ ಕಾರಣ ಏನು? ಮನಸ್ಸೇ. ಹಾಗೆ ಇದನ್ನು ಬದಲಾವಣೆ ಮಾಡತಕ್ಕಂಥ ಸಾಮರ್ಥ್ಯ ಉಳ್ಳತಕ್ಕಂಥ ಮನಸ್ಸು ಯಾವುದರಿಂದ ಕೂಡಿದೆ? ಸಂಕಲ್ಪ ವಿಕಲ್ಪ. ಆ ಸಂಕಲ್ಪ ವಿಕಲ್ಪಗಳಿಂದ ಇರೋದ್ರಿಂದ ಅದೇನಾಗಿದೆ ಅಂದರೆ ವಿಸ್ತಾರ ಮಾಡಿದಾಗ ಬುದ್ಧಿಯಾಗುತ್ತದೆ. ಬುದ್ಧಿಯಲ್ಲಿ ಇರುವ ತರ್ಕ ಇದೆಯಲ್ಲ, ಟು ಬಿ ಆರ್ ನಾಟ್ ಟು ಬಿ ಅಂದರೆ ವಾದ ವಿವಾದ ಇದೆಯಲ್ಲ, ಅದು ನಿರ್ವಿವಾದ ಆಗುತ್ತಲ್ಲ, ಆ ಜಾಗವನ್ನು ಹೃದಯ ಅಂತ ಕರೆದಿದ್ದಾರೆ. ಹೃದಯ, ಹೃದಯದಲ್ಲಿ ಬುದ್ಧಿ ಇದ್ದರೆ ನೋಡಿ, ಆ ಬುದ್ಧಿ ತುಂಬ ತಿಳಿಯಾಗಿರುತ್ತದೆ. ಅದರಿಂದ ಇದನ್ನು ತಿಳಿಯಬೇಕು ಅಂತಾನೆ ಉಪನಿಷತ್ಕಾರ. ಅಂದ ಅರ್ಥ ಏನಾಯ್ತು ಇವಾಗ ನಮಗೆ? ಅಂತಃಕರಣದಲ್ಲಿರುವ ಯಾವ ರಾಗದ್ವೇಷ ಇದೆ ಅದು ಇರುವವರೆಗೂ ನಮಗೆ ಸ್ಫುಟವಾಗಿ ಆತ್ಮದ ದರ್ಶನವು ಆಗಲಾರದು. ಹಾಗಾದರೆ ಬುದ್ಧಿಯಲ್ಲಿ ಏನಿರಬೇಕು? ಈ ನಮಗೆ ಸಂಶಯ ಮನಸ್ಸಲ್ಲಿರ್ತಕ್ಕಂಥ ಸಂಕಲ್ಪ ವಿಕಲ್ಪಗಳು ನಿರ್ವಚನ ಆಗಬೇಕು ಅಲ್ವಾ? ನ ಸಂಕಲ್ಪೇನ ನ ವಿಕಲ್ಪೇನ ಅಂತಂದಾಗ ಏನಾಗಬೇಕಿದು? ನಿರ್ವಿಕಲ್ಪ ಅಥವಾ ಅವಿಕಲ್ಪ. ಯಾವ್ಯಾವುದು ಕಲ್ಪನೆಗಳಿಂದ ಕೂಡಿದೆಯೋ ಆ ಕಲ್ಪನೆಗಳೆಲ್ಲವೂ ನಿರ್ವಚನ ಆಗುತ್ತೆ ಬುದ್ಧಿಯಲ್ಲಿ. ಅಂತಹ ಬುದ್ಧಿಯಲ್ಲಿ ತಿಳಿಯಾದಾಗ ಅದು ಹೃದಯದ ವಿಶಾಲತೆಯನ್ನು ಪಡೆಯುತ್ತೆ, ಅಂದರೆ ಬೆಳಕಾಗುತ್ತದೆ, ಹೃದಯಂಗಮವಾಗುತ್ತದೆ. ಹೃದಯಂಗಮ, ಹೃದಯಂಗಮ ಆದಾಗ ಅಲ್ಲಿ ಬುದ್ಧಿಗೆ ಕೆಲಸ ಇರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಬೇರೆ ವೇದಾಂತ ಭಾಗಗಳಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾರೆ, ಈ ಇಂತಹ ಬುದ್ಧಿಯನ್ನು ಮನಸ್ಸು ಉಳ್ಳತಕ್ಕಂಥ ಈ ನಿರ್ಮಲವಾಗಿರುವ ಮನಸ್ಸನ್ನು ಮನಿಷಿಟ್ ಅಂತ ಕರೀತಾರೆ. ಮನಿಷಿಟ್ ಅಂತ ಕರೀತಾರೆ ಅಂದರೆ ಬುದ್ಧಿ ಅಂತ ಅರ್ಥ. ಅಂದರೆ ಯಾವ ಬುದ್ಧಿ? ತರ್ಕವಿಲ್ಲದ, ನಿರ್ವಿವಾದವಾದ, ಯಾವುದೇ ಅಭಿಪ್ರಾಯಗಳನ್ನು ತಾಳದೇ ಇರುವ, ನಿರ್ಮಲವಾಗಿರುವ. ಯಾಕೆ ಅಂದರೆ ಜಗತ್ತೆಲ್ಲವೂ ಅಭಿಪ್ರಾಯ, ಆ ಅಭಿಪ್ರಾಯವನ್ನು ಹೊತ್ತುಕೊಂಡು ನಾವು ಅದರ ಭಾರದಲ್ಲಿ, ಅದರ ಹೊಗೆಯಲ್ಲಿ, ಅದರಲ್ಲಿರತಕ್ಕಂಥ ಯಾವ ಅಜ್ಞಾನದಲ್ಲಿ ನಾವು ಒಳಗಡೆ ಹೋದಾಗ ಆ ಮುಸುಗು ಮುಸುಗಾಗಿ ಆ ಕತ್ತಲಲ್ಲಿ ಆತ್ಮವು ಕಾಣಲಾರದು. ಹೌದಲ್ವಾ? ಅಂದರೆ ಲೆಕ್ಕ ಹಾಕೊಳ್ಳಿ, ಎಲ್ಲವನ್ನ ಯಾವುದು ಬೆಳಗುತ್ತಿದೆಯೋ ಅದನ್ನು ಬೆಳಗಬೇಕಾದರೆ ಯಾವುದು ಬೆಳಗಬೇಕು? ಅದು ಸ್ವಯಂ ಪ್ರಕಾಶಿತವಾಗಿದೆ ಅಂದಾಗ ನೀವು ಅದೇ ಆದಾಗ ಮಾತ್ರವೇ, ನೀವೇ ಅದಾದಾಗ ಮಾತ್ರವೇ ನೀವು ಅದನ್ನು ನೋಡೋಕ್ಕೆ ಸಾಧ್ಯ ಅಲ್ವಾ? ಅಪ್ಪ ಮಗನಿಗೆ ಹೇಳ್ತಾನೆ, ಮಗು ನಿನಗೆ ಈಗ ಗೊತ್ತಾಗೋದಿಲ್ಲ, ನೀನು ಹೀಗೆಲ್ಲ ಆಡ್ತಾ ಇದೆಯಾ, ನೀನು ಅಪ್ಪ ಆಗು, ಆಗ ನಿನಗೆ ಗೊತ್ತಾಗುತ್ತದೆ ಅಂತ ಲೌಕಿಕದ ಮಾತಿದೆಯಲ್ಲ, ತುಂಬ ವಿಸ್ತಾರದಲ್ಲಿ ಹೋದರೆ ಅದೇ ತತ್ವ. ಹೌದಾ? ಎಕ್ಸಾಕ್ಟ್ಲಿನಾ? ಓಕೆ ಅಲ್ವ? ಅಮ್ಮ ನೀ ಹೀಗೆಲ್ಲ ಆಡಬಾರ್ದು ಕಣೆ, ನಿನಗಿನ್ನೂ ಮದುವೆ ಆಗಿಲ್ಲ, ಅತ್ತೆ ಮರಲಿ ಹೇಗೆ ಬಾಳ್ತೀಯೋ ನೀನು ಅಂತ ಇರ್ತಾಳೆ. ಹೋಗಮ್ಮ ನೀನೇನು ಅಂತ, ನೀನು ಒಂದು ಮಗುವಿನ ತಾಯಿಯಾಗೋ ನಿಂಗೆ ಗೊತ್ತಾಗುತ್ತೆ. ಅದಲ್ವಾ ಲೌಕಿಕದಲ್ಲೇ ಹೀಗೆ? ಅವಳಿಗೆ ಆಮೇಲೆ ಹೇಳ್ತಾಳೆ,
ಅಯ್ಯೋ ಮಗುವಿನ ತಾಯಿಯಾಗಿದ್ದೆ ದೊಡ್ಡ ತಪ್ಪಾಯ್ತು. ಅದರಿಂದ ಅರ್ಥ ಏನು? ಇದು ಹೋಲಿಕೆಗೆ ಮಾತನ್ನ ಹೇಳಿರೋದು, ಹಾಗೆ ಅಪ್ಲೈ ಮಾಡೋಗಿಲ್ಲ, ಹಸಿ ಹಸಿ ಆಗಲ್ಲ ಅದಲ್ವ. ಸೊ ಇದು ಕಾಯಾಗಿದೆ ಅಲ್ವಾ, ಈ ಕಾಯ ಇದೆ, ಕಾಯದಿಂದ ಆಗೋದೆಲ್ಲ ಕಾಯಕ. ಈ ಕಾಯ ಹಣ್ಣಾಗಬೇಕಾದರೆ ಮಾಗಬೇಕಾದರೆ ಈ ಜ್ಞಾನದಿಂದಲೇ, ಈ ತಪದಿಂದಲೇ, ಅಂದರೆ ಇದನ್ನು ಆಲೋಚನೆಯಿಂದಲೇ, ವಿಚಾರದಿಂದಲೇ. ಸೊ ಸದ್ವಿಚಾರೇಣ ನೋಡಿ, ವಿಚಾರ ಮಾಡಿದ್ರೆ ಮಾತ್ರ ಈ ವಸ್ತು ಲಭ್ಯ ಆಗೋದು. ಶತಕೋಟಿ ಕರ್ಮಭಿ ನ ಕಶ್ಚಿತ್ ಆಗೋದಿಲ್ಲ. ಬೇಕಾ ಬೇಡ ಉಪನಿಷತ್ತ? ನೀವು ಬೇಕು ಅಂದ್ರು ಬೇಡ ಅಂದ್ರು ನೀವು ಅದರಲ್ಲಿ ಅದೇ ನೀವು, ನಾನು ಹೇಳ್ತಿದ್ದೀನಿ ನಿರ್ಣಯ ಮಾಡಿ ಹೌದಲ್ವಾ. ಸರ್ವಂ ಕಲ್ವಿದಂ ಬ್ರಹ್ಮ ಅಲ್ವಾ, ತತ್ವಮಸಿ ಅಲ್ಲ, ಅಹಂ ಬ್ರಹ್ಮ ಅಸ್ಮಿನ್, ಎಲ್ಲವೂ ಒಂದೇ ಅರ್ಥ ನೋಡಿ. ಒಂದೇ ಅರ್ಥ ಅಂದ್ರೇನು? ಯಾವುದು ಎಲ್ಲ ಅರ್ಥಗಳು ಯಾವ ಒಂದು ಭಾವದಲ್ಲಿ, ಯಾವುದೇ ಕಾರಣವಿಲ್ಲದೆ, ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ, ಪ್ರತಿಫಲನೂ ಇಲ್ಲದೆ ಒಂದಾಗಿ ಬಿಡುವುದೋ ಅದು. ಅದರಿಂದ ಇಲ್ಲಿ ನಮ್ಮ ಮನಸ್ಸು ಅನ್ನತಕ್ಕಂಥದ್ದು ಯಾವಾಗಲೂ ಕೂಡ ಸಂಗ್ರಾಮದಿಂದ ಕೂಡಿದೆ, ಯಾವಾಗಲೂ ಸಂಕಲ್ಪ ವಿಕಲ್ಪಗಳಿಂದ ಕೂಡಿದೆ ಹೌದಲ್ವಾ. ಅದರಲ್ಲಿರತಕ್ಕಂಥ ಸಂಕಲ್ಪ ವಿಕಲ್ಪಗಳೆಲ್ಲವೂ ಕೂಡ ಸಮ್ಯಕ್ ದರ್ಶನಕ್ಕೆ ಬೇಕಾದಾಗ ಒಂದಾಗಿ ಬಿಡುತ್ತದೆ, ಏಕವಾಗಿಡುತ್ತದೆ. ಅದರಿಂದ ಬುದ್ಧಿಯಲ್ಲಿರುವ ವಾದವು ಸಂವಾದವು ನಿರ್ವಿವಾದವಾಗಿ ಬಿಡುತ್ತದೆ. ನಿರ್ವಿವಾದ ಅಂದರೆ ಅಲ್ಲಿ ಇನ್ನೊಂದು ಪ್ರಶ್ನೆಯ ಅಭಿಪ್ರಾಯದ ಯಾವುದಕ್ಕೂ ಅವಕಾಶವೇ ಇರುವುದಿಲ್ಲ ಹೌದಲ್ವ. ಎಲ್ಲವೂ ಆಕಾಶದಲ್ಲಿದೆ ಅಂತ ನೀವೇನು ವಾದ ಮಾಡಾಗಿಲ್ಲ ನೋಡಿ. ಆಕಾಶದ ವಿಸ್ತಾರ ಕೂಡ ನೀವು ಎಲ್ಲಿಂದ ಎಲ್ಲಿ ತನಕ ನೀವು ನೋಡಿದ್ರೆ ಆಕಾಶನೇ ಇರೋದ್ರಿಂದ ನೀವೇನಂತ ಅರ್ಥ ಮಾಡ್ಕೋತೀರಿ ಆಕಾಶವನ್ನು? ಎಂದೆಂದಿಗೂ ಅದರ ಉದ್ದ ಅಗಲಗಳನ್ನು ಎಂದಿಗೂ ತಿಳಿಯಲಾರದು, ಆಗುವುದಿಲ್ಲ. ಅದಕ್ಕೆ ಇನ್ನೊಂದು ಉಪಮಾನವಾಗಿ ಇನ್ನೊಂದು ಅಷ್ಟು ವಿಸ್ತಾರವಾದದ್ದನ್ನು ನಾವು ತೋರಿಸಲಾರೆವು, ಕೇಳಲಾರೆವು, ಮುಟ್ಟಲಾರೆವು, ಮೂಸಲಾರೆವು ಅಂತ ಇರುವಾಗ ಸಮ್ಯಕ್ ದರ್ಶನಕ್ಕೆ, ಅದರಿಂದ ಮೇಲಕ್ಕೆ ಆಕಾಶಕ್ಕೂ ಯಾವುದು ನಿಜವಾಗಲೂ ಆವರಣದಲ್ಲಿದೆಯೋ, ಅಂದರೆ ಯಾವುದು ಅದನ್ನು ಆವರಿಸಿಕೊಂಡಿದೆಯೋ ಅದು ಕೇವಲ ಚೈತನ್ಯವಾಗಿರುತ್ತೆ ಹೌದಲ್ವ. ಅಂದರೆ ಆಕಾಶದಲ್ಲಿರುವ ಶಬ್ದವಾಗಲಿ, ವಾಯುವಿನಲ್ಲಿರತಕ್ಕಂಥ ಸ್ಪರ್ಶವಾಗಲಿ, ಅಗ್ನಿಯಲ್ಲಿರತಕ್ಕಂಥ ರೂಪವಾಗಲಿ, ಜಲದಲ್ಲಿರತಕ್ಕಂಥ ರುಚಿಯಾಗಲಿ, ಆ ಭೂಮಿಯಲ್ಲಿರತಕ್ಕಂಥ ಗಂಧವಾಗಲಿ, ಅದನ್ನು ಮುಟ್ಟಲಾರದು, ಮೂಸಲಾರದು, ನೋಡಲಾರದು, ತಟ್ಟಲಾರದು, ಆವರಿಸಲಾರದು. ಶಬ್ದಸ್ಪರ್ಶ ರೂಪದ ಗಂಧಗಳಲ್ಲೂ ಅದರಿಂದನೇ ಬಂದಿರೋದು. ಅದರಿಂದ ಬಂದಿರೋದು ಯಾವಾಗಲೂ ಕೆಳಗಡೆ ಇರುತ್ತೆ, ಅಪರವಾಗಿರುತ್ತೆ, ಅದು ಪರವಾಗಿರೋದಿಲ್ಲ ಅನ್ನೋದಕ್ಕೆ ಈ ಶ್ರೇಷ್ಠವಾದ ವಿಚಾರಗಳನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಹೇಳ್ತಾ ಬಂದಿಯಾನೆ ಹೌದಾ? ಸರಿನಾ? ಏತದ್ವಿದುಹು ಅಮೃತಾಸ್ತೇ ಭವಂತಿ ನೋಡಿ. ಏತದ್ವಿದುಹು, ಇದನ್ನ ಯಾರು ತಿಳ್ಕೊಂಡಿಯಾನೋ ಅವನು ವಿದುಹು, ತಿಳಿದವನು. ಇದನ್ನ ಹೀಗೆ ಯಥಾ ಪ್ರಕಾರವಾಗಿ, ಯಥಾ ಹೇಗಿದೆ ಯಥಾರ್ಥವಾಗಿ, ವಿಥೌಟ್ ಆಸ್ಕಿಂಗ್ ಎನಿ ಕ್ವಶನ್ ಹಿಮ್ಸೆಲ್ಫ್, ಬೇರೆಯವ್ರನ್ನ ಕೇಳೋದಲ್ಲ, ತನ್ನಲ್ಲೇ ಇನ್ನೊಮ್ಮೆ ಇದರ ಬಗ್ಗೆ ಪ್ರಶ್ನೆ ಬಾರದ ಹಾಗೆ ವಿದುಹು ಅಂದ್ರೆ ತಿಳ್ಕೊಂಡಿರೋನು ಅಂತ. ತಿಳ್ಕೊಂಡಿರೋದು ಯಥಾರ್ಥವಾಗಿ ಹಾಗೆಯೇ ಅರಿತವನು, ಅಂದ್ರೆ ಹಾಗೆಯೇ ಆಗಿಬಿಟ್ಟಿರುವನು ತಾನೇ ಅದು ಅಂತ. ಸರ್ವ ವ್ಯಾಪಕವಾಗಿರುವ ಹೃದಯಂಗಮವಾಗಿರುವುದನ್ನು ಹೃದಯದಲ್ಲಿ ಯಾವಾತನು ವಿಶಾಲವಾಗಿ, ಯಾವುದೇ ಪ್ರತ್ಯಯಗಳಿಲ್ಲದೆ, ಯಾವುದೇ ಅವಲಂಬನವಿಲ್ಲದೆ, ತಾನೇ ತಾನಾಗಿ ಪರತತ್ವವಾಗಿ ನಿಲ್ಲಬಲ್ಲನೋ ಅವನು ಪರಾತ್ಪರ. ಪರ ಅಲ್ವಾ, ಪರ ಅಪರಕ್ಕೂ ಪರ. ಪರಾತ್ಪರ ಅಂದ್ರೆ ಏನರ್ಥ? ಅಪರಾವಿದ್ಯೆ ಒಂದಿದೆ, ಪರಾವಿದ್ಯೆ ಒಂದಿದೆ, ಪರಾತ್ಪರ ಅನ್ನೋದು ವಿದ್ಯೆ ಅಲ್ಲ, ಪರಾತ್ಪರ ಅನ್ನೋದು ಅದಕ್ಕಿಂತ ಮೇಲಿನದು. ಅದು ತೆಗಳದೆಲ್ಲ ಇದೆಯೇ, ವಿದ್ಯೆಗೆ ಮಾತ್ರ ಅಪರಾಪರ ಅಂತಿರೋದು ಹೌದಲ್ವಾ. ಇದೆಲ್ಲದಕ್ಕೂ ಆಶ್ರಯ ಆಗಿ ಯಾವುದು ತತ್ವ ಇದೆಯೋ ಅದು ಕೇವಲ ತತ್ವ ಮಾತ್ರ. ಅರ್ಥ ಆಯ್ತಲ್ಲ, ಕೇವಲ ಏ ಕೇವಲ ಏ ಓಂ, ಅವನಿಗೆ ಇದು ಅವನಿಗೆ ಇದು ಏನಾಗುತ್ತೆ? ಅಮೃತತ್ವ ಅಮೃತಾಸ್ತೇ ಭವಂತಿ ಭವಂತಿ ಹೊಂದುತ್ತದೆ. ಹೊಂದುತ್ತದೆ ಅಂದ್ರೆ ಪಡೀತಾನೆ ಅಂತೆಲ್ಲ ಅರ್ಥ. ಹಂಗಾಗಿ ಕರೆಕ್ಟ್ ಆಗಿ ಜಾಕೆಟ್ ಹಾಕೊಂಡು ನನಗೆ ಹೊಂದಿತ್ತು ಹೌದಲ್ವಾ. ಇಟ್ ಈಸ್ ರೆಡಿ ಮೇಡ್ ಅಂದರೆ ನಮಗೆ ಗೊತ್ತೇ ಇಲ್ಲದೆ ಹಾಕೊಂಡು, ಅದು ಗೊತ್ತು ಮಾಡ್ಕೋಬೇಕು ಅಷ್ಟೇ. ಇವಾಗ ಇದು ಗೊತ್ತುವಳಿ, ಗೊತ್ತುವಳಿ ಅಂತ ಪದ ಇದೆಯಲ್ಲ ಅದು. ಅದರಿಂದ ಇಲ್ಲಿ ನಿರ್ದಾಕ್ಷಿಣ್ಯವಾಗಿ ಯಾವುದೇ ಬೇರೆ ಅವಲಂಬನವಿಲ್ಲದೆ ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗೋದಕ್ಕೆ ಈ ಗುರು, ಈ ಗುರು ಅಂದರೆ ಈ ಯಮಧರ್ಮರಾಯ ನಮ್ಮನ್ನು ಕೈ ಹಿಡಿದು ನಡ್ಕೊಂಡು ಹೋಗ್ತಾ ಇದ್ದಾನೆ. ಅಂದರೆ ನಿಯಮವಾಗಿರುವ ಇದು ರೀತಿ ಏನಿದೆ ಅದು ಧರ್ಮವಾಗಿರುವುದರಿಂದ
ಆ ನಿಯಮವಾಗಿರುವ ಯಮ ಧರ್ಮವೇ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದೆ ನೋಡಿ. ಅಂದ್ರೆ ನಿಜದ ಅರ್ಥದಲ್ಲಿ ಯಾವುದು ಏನು ಆಗುವುದೇ ಇಲ್ಲ ನೋಡಿ, ಏನು ಆಗುವುದೇ ಅಲ್ಲಿ ಇಲ್ಲ ಅನ್ನೋದು, ಏನೇನು ಆಗ್ತಾ ಇದೆ ಅಂತ ನಾವು ಅನ್ಕೊಂಡ ಇರೋದೆಲ್ಲವೂ ಕೂಡ ಕಾಲ ದೇಶ ಪಾತ್ರ ನಿಮಿತ್ತವಾಗಿರುತ್ತದೆ. ಅದರಿಂದ ಅಲ್ಲಿ ನಿರ್ಣಯಾತ್ಮಕವಾಗಿ ನಮಗೆ ಆ ಹೃದಯದಲ್ಲಿ, ಆ ಹೃದಯ ಗ್ರಂಥಿಯಲ್ಲಿರತಕ್ಕಂಥ ಯಾವ ಹಳೆಯದೆಲ್ಲ ಇದೆಯೋ, ಅಂದ್ರೆ ಏನು, ಅವಿದ್ಯಾ ಕಾಮ ಮತ್ತು ಕರ್ಮ, ಆ ಅವಿದ್ಯಾ ಕಾಮ ಕರ್ಮಗಳು ಏನಿದೆ, ಆ ಮೂರು ಏನಿದೆ ಅದೆಲ್ಲವೂ ಕೂಡ ಛಿದ್ರವಾಗಿ ಬಿಟ್ಟಿರುತ್ತದೆ. ಆವಾಗಲೇ ನಮಗೆ ಹೃದಯ ಗ್ರಂಥಿಯಲ್ಲಿ ಅದು ಇಲ್ಲದೇ ಇದ್ದಾಗ, ರಾಗದ್ವೇಷ ಇಲ್ಲದೇ ಇದ್ದಾಗ ನಮಗೆ ನಿಸ್ಪೃಹವಾಗಿ ಸ್ಫುಟವಾಗಿ ನಮ್ಮ ಸ್ವರೂಪ ಅಂದರೆ ಆ ಪರಬ್ರಹ್ಮ ವಸ್ತುವೇ ಎಲ್ಲದರಲ್ಲೂ ಅದೇ ಆಗಿರುತ್ತದೆ ಎಂಬ ಅನುಭವವು ಇವನಿಗೆ ಒಳಗಡೆಯೇ ಸ್ಫುರಿಸುತ್ತದೆ. ಅದೇ ಅವನು ಆಗಿಬಿಟ್ಟಿರುತ್ತಾನೆ ಅನ್ನೋದು ಇವತ್ತಿನ ಈ ಪಾಠ. ಹೌದಾ, ಮುಂದೆ ಯೋಗದ ವಿಚಾರನ ಹೇಳ್ತಾರೆ, ಮುಂದಿನ ವಾರ ಯೋಗದ ವಿಚಾರ ಈ ಉಪನಿಷತ್ತಲ್ಲೇ ಬರುತ್ತೆ. ಆ ಮಂತ್ರವನ್ನು ಈಗ ನೋಡೋಣ. ಮತ್ತೆ ಇವತ್ತು ಇಲ್ಲಿಗೆ ನಾನು ವಾಣಿಯನ್ನು ಮುಗಿಸ್ತೇನೆ. ಮಂಗಳಾಚರಣವನ್ನು ಮಾಡೋದಕ್ಕೆ ಮುಂಚೆ ಮುಂದಿನ ಮಂತ್ರವನ್ನೊಮ್ಮೆ ಹೇಳಿ. ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಬುದ್ಧಿಶ್ಚನ ವಿಚೇಷ್ಟತೆ ತಾಮಾಹು ಪರಮಾಂ ಗತಿಂ.